ಹಾಯ್ ಹಲೋ ನಮಸ್ತೆ ಇಂದಿನ ತರಗತಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕಲಂ ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಂ ಈ ಕಾರ್ಯಕ್ರಮದ ಭಾಗವಾಗಿ ನಾವು ಕಳೆದ ನಾಲ್ಕು ದಿವಸಗಳಿಂದಲೂ ಕೂಡ ಎಥಿಕ್ಸ್ ಇಂಟೆಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ನೀತಿಶಾಸ್ತ್ರ ಸಮಗ್ರತೆ ಹಾಗೂ ಅಭಿಕ್ಷಮತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ ಸೊ ಇದಕ್ಕೆ ಸಂಬಂಧಿಸಿದಂತೆ ನೀವು ಯಾವುದಾದರೂ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಅವುಗಳಿಗೆ ಉತ್ತರವನ್ನು ಬರೆದು ನಮಗೆ ಕಳಿಸಬಹುದಾಗಿದೆ ಇನ್ನು ಯಾರ್ಯಾರು ಕೂಡ ಬರೆದಿಲ್ಲ ಅವರು ಇವತ್ತೊಳಗಡೆ ಬರೆದು ಕಳಿಸೋದಕ್ಕೆ ಟ್ರೈ ಮಾಡಿ ಅವುಗಳಲ್ಲಿ ಕೆಲವನ್ನು ಆಯ್ಕೆ ಮಾಡಿ ನಾವು ನಾಳೆ ಚರ್ಚೆ ಮಾಡ್ತೀವಿ ನೀವು ಬರೆದಿಲ್ಲ ಅಂತಂದ್ರೂ ಕೂಡ ನಾಳೆಯ ಒಂದು ವಿಡಿಯೋವನ್ನು ಗಮನಿಸಿದಾಗ ನಿಮಗೆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೆದ್ರೆ ಸೂಕ್ತವಾಗಿರುತ್ತೆ ಹೇಗೆ ಬರೀಬಾರ್ದು ಮುಂತಾದಂಥ ಹಲವಾರು ವಿಷಯಗಳು ನಿಮಗೆ ಗೊತ್ತಾಗುತ್ತೆ ಸೊ ಈ ಕಲಾಂ ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಂನ ಐದನೇ ದಿವಸವಾದ ಇಂದು ನಾವು ಎಥಿಕಲ್ ಡೈಲೆಮಾಸ್ ಇನ್ ಪ್ರೈವೇಟ್ ಆ್ಯಂಡ್ ಗೌರ್ನಮೆಂಟ್ ಇನ್ಸ್ಟಿಟ್ಯೂಷನ್ ಖಾಸಗಿ ಹಾಗೂ ಸಾರ್ವಜನಿಕ ಸಂಸ್ಥೆಗಳಲ್ಲಿ ನೈತಿಕ ಸಂದಿಗ್ಧತೆಗಳು ಎನ್ನುವಂಥ ಟಾಪಿಕ್ಗೆ ಸಂಬಂಧಿಸಿದಂತೆ ನಾವು ಕೆಲವು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿದ್ದೀವಿ ಸೊ ಆರ್ ಯು ಆಲ್ ರೆಡಿ ಫಾರ್ ದ ಟುಡೇಸ್ ಕ್ಲಾಸ್ ಲೆಟ್ ಅಸ್ ವಿ ಬಿಗಿನ್ ಸೊ ಈ ಪ್ರಶ್ನೆ ರೈಟ್ ಎ ನೋಟ್ ಅಬೌಟ್ ಎಥಿಕಲ್ ಡೈಲೆಮಾಸ್ ಇನ್ ದಿ ಗೌರ್ನಮೆಂಟ್ ಆ್ಯಂಡ್ ದ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆ ಸೊ ಇದರಲ್ಲಿ ಇದರ ಒಂದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಕನ್ನಡಕ್ಕೆ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿನ ನೈತಿಕ ಸಂದಿಗ್ಧತೆಗಳ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳ್ಬಿಟ್ಟು ಈ ಥರ ಪ್ರಶ್ನೆಯನ್ನು ಕೇಳಿದಾಗ ನಾವು ಫಸ್ಟು ಎಥಿಕಲ್ ಡೈಲೆಮಾ ಅಂತಂದರೆ ಏನು ಅಂತ ಬರೀಬೇಕು ಇದು ನಿಮ್ಮ ಇಂಟ್ರೊಡಕ್ಷನ್ ಆಗುತ್ತೆ ಎಕ್ಸಾಕ್ಟ್ಲಿ ನೈತಿಕ ಸಂದಿಗ್ಧತೆ ಅಂದರೆ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಆ್ಯಂಡ್ ಇನ್ ದ ಬಾಡಿ ಆಫ್ ದ ಆನ್ಸರಲ್ಲಿ ನಾವು ಎರಡು ಭಾಗಗಳಾಗಿ ಪ್ರಮುಖವಾಗಿ ಡಿವೈಡ್ ಮಾಡಬೇಕು ವಾಟ್ ಆರ್ ದಿ ಎಥಿಕಲ್ ಡೈಲೆಮಾಸ್ ಇನ್ ದಿ ಗೌರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಒಂದು ಸಪ್ರೇಟ್ ಸೈಡ್ ಹೆಡಿಂಗ್ ಹಾಕಿ ಅಥವಾ ಎಥಿಕಲ್ ಡೈಲೆಮಾಸ್ ಇನ್ ಗೌರ್ನಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಒಂದು ಸೈಡ್ ಹೆಡಿಂಗ್ ಹಾಕಿ ಅದಕ್ಕೆ ಕೆಲವು ಆನ್ಸರನ್ನು ಬರೀಬೇಕು ನೆಕ್ಸ್ಟು ಎಥಿಕಲ್ ಡೈಲೆಮಾಸ್ ಇನ್ ದ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಖಾಸಗಿ ಸಂಸ್ಥೆಗಳಲ್ಲಿ ನೈತಿಕ ಸಂದಿಗ್ಧತೆಗಳು ಅಂತ ಬರೆದು ಒಂದು ಎರಡು ಮೂರು ಉದಾಹರಣೆಗಳನ್ನು ಬರೀಬೇಕು ಆಮೇಲೆ ಬಾಡಿ ಆಫ್ ದ ಆನ್ಸರಲ್ಲಿ ಆರ್ ಆ್ಯಸ್ ಎ ಪಾರ್ಟ್ ಆಫ್ ಕಂಕ್ಲೂಷನಲ್ಲಿ ನಾವೇನಪ್ಪ ಬರಿಬೋದು ಅಂತಂದರೆ ಇದಕ್ಕೆ ಕೆಲವು ಸಲಹೆಗಳನ್ನು ಕೊಡ್ಬೋದು ಅಂದರೆ ಯಾವುದೇ ಒಂದು ನೈತಿಕ ಸಂದಿಗ್ಧತೆಯನ್ನು ಎದುರಿಸಿದ್ರೆ ಅವಾಗ ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ಇಲ್ಲಿಯವರು ನೈತಿಕ ಸಂದಿಗ್ಧತೆ ಅಂದರೆ ಏನು ಅಂತ ಕೇಳಿಲ್ಲ ಅದಕ್ಕೆ ಸಲ್ಯೂಷನ್ ಕೇಳಿಲ್ಲ ಆದರೂ ನಾವು ಇಂಟ್ರೊಡಕ್ಷನ್ ಮತ್ತು ಕಂಕ್ಲೂಷನಲ್ಲಿ ಇವುಗಳನ್ನು ಬರೆಯತಕ್ಕಂಥದ್ದು ಸೂಕ್ತವಾಗಿರುತ್ತೆ ಸ್ನೇಹಿತರು ಓಕೆ ಸೊ ಲೆಟ್ ಅಸ್ ವಿ ಸ್ಟಾರ್ಟ್ ದ ಆನ್ಸರ್ ಫಾರ್ ದಿಸ್ ಓಕೆ ಸೊ ನಾವು ಇಲ್ಲಿ ಫಸ್ಟು ಎಥಿಕಲ್ ಡೈಲೆಮಾ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ನೈತಿಕ ಸಂದಿಗ್ಧತೆ ಅಂದರೆ ಏನು ಅಂತ ಹೇಳಿಬಿಟ್ಟು ಸೊ ಎಥಿಕಲ್ ಡೈಲೆಮಾ ಅಥವಾ ನೈತಿಕ ಸಂದಿಗ್ಧತೆ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು ಒಂದು ಸಿಚುಯೇಷನ್ನ ತಗೊಳ್ಳೋಣ ಸ್ವಲ್ಪ ದಿವಸ ಹಿಂದಕ್ಕೆ ಹೋಗೋಣ ಸೊ ಕರೋನಾ ತುಂಬ ಏನೋ ಪೀಕಲ್ಲಿದ್ದಂತಹ ಸ್ಟೇಜು ಅಥವಾ ಕರೋನಾ ಬಗ್ಗೆ ನಮಗೆ ಭಯ ಪೀಕಲ್ಲಿದ್ದಂತಹ ಸ್ಟೇಜು ಲಾಕ್ಡೌನ್ ಇಂಪೋಸ್ ಮಾಡಿ ಇನ್ನೂ ಒಂದು ತಿಂಗಳು ಮಾತ್ರ ಆಗಿದೆ ಆ ಸಂದರ್ಭವನ್ನು ಊಹೆ ಮಾಡ್ಕೊಳ್ಳಿ ಸೊ ಇದೊಂದು ಎ ರಾಜ್ಯ ಈ ಎ ರಾಜ್ಯದಲ್ಲಿ ಕರೋನಾ ಕೇಸ್ಗಳು ತುಂಬ ಇದ್ದಾವೆ ಹಾಗಾಗಿ ಬಿ ರಾಜ್ಯದವರು ಎಲ್ಲರೂ ಕೂಡ ಏನಪ್ಪ ತೀರ್ಮಾನ ಮಾಡಿದ್ದಾರೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಎ ಇಲ್ಲಿರುವಂಥ ವ್ಯಕ್ತಿಗಳನ್ನು ನಮ್ಮ ರಾಜ್ಯದೊಳಗಡೆ ಬಿಡಬಾರ್ದು ಅಂತೇಳ್ಬಿಟ್ಟು ತೀರ್ಮಾನವನ್ನು ಕೊಟ್ಟಿದ್ದಾರೆ ನೀವಿಲ್ಲಿ ಚೆಕ್ ಪೋಸ್ಟಲ್ಲಿ ಇದ್ದೀರಾ ಸೊ ಯು ವಿಲ್ ಮೇಕ್ ಶೋರ್ ದಟ್ ಆ್ಯಕ್ಚುಲಿ ಈ ಒಂದು ಪ್ರದೇಶದಿಂದ ಇಲ್ಲಿ ಯಾರಿಗೂ ಬರ್ತಾ ಇಲ್ಲ ಅಂತ ಬಿಕಾಸ್ ಇಂಟರ್ ಸ್ಟೇಟ್ ರೆಗ್ಯುಲೇಷನ್ಸ್ ಇದೆ ಅಂತರ್ ರಾಜ್ಯಗಳ ಮಧ್ಯೆ ರಿಸ್ಟ್ರಿಕ್ಷನ್ಸ್ ಇದೆ ಕೆಲವೇ ಕೆಲವು ಎಸೆನ್ಷಿಯಲ್ ಗೂಡ್ಸಿಗೆ ಮಾತ್ರ ಅಲೋ ಇರುವಂಥ ಒಂದು ಪರಿಸ್ಥಿತಿ ಇದೆ ಸೊ ಇಲ್ಲಿ ನೀವು ಚೆಕ್ ಪೋಸ್ಟ್ ಇಷ್ಟಿನಲ್ಲಿ ಇದ್ದೀರಾ ನೀವು ನೋಡ್ಕೋತಾ ಇದ್ದೀರಾ ಯಾರು ಕೂಡ ಈ ಒಂದು ಪ್ರದೇಶಕ್ಕೆ ಬರೆದಿರಾ ನಿಮ್ಗೆ ಅಧಿಕಾರ ಕೂಡ ಇದೆ ಸೊ ಇಲ್ಲಿಗೆ ಈ ಒಂದು ಎ ರಾಜ್ಯದಿಂದ ಒಂದು ಕುಟುಂಬ ಬರುತ್ತೆ ನಿಮ್ಮ ಹತ್ರ ಅವರು ಬಿ ರಾಜ್ಯಕ್ಕೆ ಹೋಗಬೇಕು ಅಂತ ಅವ್ರು ಹೇಳ್ತಾರೆ ಸರ್ ನಮ್ಮದು ಬಿ ರಾಜ್ಯದಲ್ಲೇ ಈ ಹಳ್ಳಿನಲ್ಲೇ ಒಂದು ಹಳ್ಳಿ ಇದೆ ಪ್ಲೀಸ್ ನಮಗೆ ದಯವಿಟ್ಟು ಹೋಗೋದಕ್ಕೆ ಅವಕಾಶ ಕೊಡಿ ನಾವು ಇಷ್ಟು ದಿವಸ ಈ ಒಂದು ಎ ರಾಜ್ಯದಲ್ಲಿ ಒಂದು ಸಿಟಿನಲ್ಲಿ ಜೀವನ ಮಾಡ್ತಾ ಇದ್ವಿ ಅಲ್ಲಿ ಕೆಲಸ ಇತ್ತು ಬಟ್ ಇವಾಗ ಇದ್ದಕ್ಕಿದ್ದಂಗೆ ನಮಗೇನು ಕೆಲಸನೇ ಇಲ್ಲ ಈ ರಾಜ್ಯದಲ್ಲಿ ಈ ಒಂದು ಪ್ರದೇಶದಲ್ಲಿ ನಮಗೇನೇನು ಸ್ವಲ್ಪ ಸೇವಿಂಗ್ಸ್ ಇತ್ತೋ ಎಲ್ಲ ಹೊರಟೋಗಿದೆ ನಾವು ಹಳ್ಳಿಗೆ ಹೋದರೆ ಹೆಂಗೋ ಒಂದಂಗೆ ಬದುಕ್ತೀವಿ ನಮಗಲ್ಲೊಂಚೂರು ಭೂಮಿ ಇದೆ ಹಾಗೆ ಹೇಗೆ ಹೆಂಗೋ ಬದುಕ್ತೀವಿ ನಮಗೆ ದಯವಿಟ್ಟು ನೀವು ಬಿಡಲೇಬೇಕು ಇಲ್ಲಾಂತಂದರೆ ನಾವು ಸತ್ತೋಗ್ತೀವಿ ಅಷ್ಟೇ ನಮಗಿರುವಂಥ ಆಪ್ಷನ್ ಅಂತ ಇದೆ ಇಲ್ಲಿ ನಿಮಗೆ ಕಾನೂನು ಒಂದು ಆರ್ಡರ್ ಮಾಡಿದೆ ಯಾವುದೇ ಕಾರಣಕ್ಕೂ ಜನನ ಬಿಡಬಾರ್ದು ಅಂತ ಬಟ್ ಇಲ್ಲೊಂದು ಕಡೆ ನೋಡಿದರೆ ಮೈಗ್ರೇನ್ಸ್ಗಳಿಗೆ ಅವ್ರು ಕೇಳ್ಕೊತಾ ಇದ್ದಾರೆ ನಿಮ್ಮನ್ನು ಬಿಡಬೇಕು ಅಂತೇಳ್ಬಿಟ್ಟು ಇಂತಹ ಸಮಯದಲ್ಲಿ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀರಲ್ವಾ ಈ ಸಂದರ್ಭವನ್ನೇ ನಾವು ಎಥಿಕಲ್ ಡೈಲೆಮಾ ಅಂತ ಕರಿತೀವಿ ಇಲ್ಲಿ ಅಂದರೆ ಎರಡೂ ಸರಿನೇ ಅಂತ ಅನ್ನಿಸ್ತಾ ಇದೆ ಅವ್ರನ್ನ ಬಿಡೋದು ಸರಿ ಬಿಡದೇ ಇರೋದು ಸರಿ ಅಂತ ಇಂತಹ ಒಂದು ಸಂದಿಗ್ಧತೆಯನ್ನೇ ಎಥಿಕಲ್ ಡೈಲೆಮಾ ಅಂತ ಕರಿತೀವಿ ಇಟ್ ಈಸ್ ಎ ಸಿಚುಯೇಷನ್ ವೇರ್ ವಿ ಹ್ಯಾವ್ ಟು ಮೇಕ್ ಎ ಚಾಯ್ಸ್ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂಥ ಒಂದು ಸಂದರ್ಭ ಹೌದಾ ಇಲ್ಲಿ ನಾವು ಯೋಚನೆ ಮಾಡ್ಬೋದಾ
ದೇರ್ ಆರ್ ಆಲ್ಟರ್ನೇಟಿವ್ಸ್ ದಟ್ ಆರ್ ಆಲ್ಮೋಸ್ಟ್ ಈಕ್ವಲಿ ಜಸ್ಟಿಫೈಯಬಲ್. ನಿಮ್ಮ ಮುಂದೆ ಕೆಲವು ಆಯ್ಕೆಗಳಿದೆ, ಒಂದು ಎರಡು, ಸಾಮಾನ್ಯವಾಗಿ ಎರಡು ಆಯ್ಕೆಗಳಿದ್ದಾವೆ. ಆ ಎರಡಕ್ಕೂ ಕೂಡ ಸಮರ್ಥನೀಯವೇ, ಅವ್ರನ್ನ ಬಿಡಬಾರ್ದು. ಸಪೋಸ್ ಅವ್ರು ಕರೋನಾ ಇದ್ದು ಸಿಂಪ್ಟಮ್ಸ್ ಇಲ್ಲ, ಅವ್ರು ಇಲ್ಲಿ ಸ್ಪ್ರೆಡ್ ಮಾಡ್ತಾರೆ, ಅಥವಾ ಅವ್ರನ್ನ ಬಿಡಲಿಲ್ಲ ಅಂತಂದರೆ ಅವ್ರನ್ನ ಲೈಕ್ ಅಕಾರ್ಡಿಂಗ್ ದ ರೂಲ್ಸ್ ಬಿಡಂಗಿಲ್ಲ, ಬಟ್ ಬಿಡಲಿಲ್ಲ ಅಂತಂದರೆ ಪಾಪ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ, ಮತ್ತೆ ಸಿಟಿಗೆ ಹೋಗಿ ಬದುಕೋಕ್ಕಾಗಲ್ಲ, ಎಷ್ಟೊಂದು ದೂರದಿಂದ ನಡ್ಕೊಂಬಂದಿದ್ದಾರೆ. ಸೊ ಇಲ್ಲಿ ಎರಡು ಆಯ್ಕೆಗಳು ಅಥವಾ ಅದಕ್ಕಿಂತ ಹೆಚ್ಚಿದ್ದು ಅವೆರಡೂ ಕೂಡ ಸಮರ್ಥನೀಯವಾಗಿದೆ. ಸೊ ಹಲವಾರು ಮೌಲ್ಯಗಳ ಬಗ್ಗೆ ಸಂಘರ್ಷಣೆ ಆಗ್ತಿದೆ. ಕಾನೂನನ್ನ ಪರಿಪಾಲನೆ ಮಾಡೋದು ಒಂದು ಮೌಲ್ಯ, ಕಸದಲ್ಲಿರೋರಿಗೆ ಸಹಾಯ ಮಾಡೋದು ಕೂಡ ಒಂದು ಮೌಲ್ಯ. ಯಾವ ಮೌಲ್ಯಗಳು? ನಾವು ನಿನ್ನೆ ಸೇಮ್ ಇದನ್ನೇ ಓಲ್ಡ್ ವುಮೆನ್ ವಿತೌಟ್ ಡಾಕ್ಯುಮೆಂಟ್ಸ್ ಬಗ್ಗೆ ನೋಡಿದ್ವಲ್ವ, ಅದು ಕೂಡ ನೈತಿಕ ಸಂದಿಗ್ಧತೆ. ಸೊ ಗಿವಿಂಗ್ ಇಂಪಾರ್ಟೆನ್ಸ್ ಟು ಒನ್ ವ್ಯಾಲ್ಯೂ ಮೇ ಲೀಡ್ ಟು ದ ಕಾಂಪ್ರಮೈಸಿಂಗ್ ವಿತ್ ಅದರ್ ವ್ಯಾಲ್ಯೂಸ್. ನೀವು ಯಾವುದಾದ್ರೂ ಒಂದು ಮೌಲ್ಯಕ್ಕೆ ಪ್ರಾಧಾನ್ಯತೆ ಏನಾದರೂ ಕೊಟ್ಟರೆ ಮತ್ತೊಂದು ಮೌಲ್ಯಗಳ ಜೊತೆ ಅಥವಾ ಮತ್ತೆ ಕೆಲವು ಮೌಲ್ಯಗಳ ಜೊತೆ ರಾಜಿಯಾಗಬೇಕಾಗತ್ತೆ. ಇಂತಹ ಒಂದು ಸಂದರ್ಭವನ್ನು ನಾವು ನೈತಿಕ ಸಂದಿಗ್ಧತೆ ಅಥವಾ ಎಥಿಕಲ್ ಡೈಲೆಮಾ ಅಂತ ಕರಿತೀವಿ. ಇಷ್ಟನ್ನು ಉಪಯೋಗಿಸಿ ನೀವು ಒಂದು ಡೆಫಿನೇಷನ್ ಮಾಡ್ಕೋಬೋದು, ಸರಳವಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ಬೋದು. ಎವ್ರಿಥಿಂಗ್ ಈಸ್ ಫೈನ್. ಓಕೆ, ಸೊ ಈ ಸ್ಲೈಡಲ್ಲಿ ನಾವು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಿ ಎದುರಿಸಬಹುದಾದಂತಹ ನೈತಿಕ ಸಂದಿಗ್ಧತೆಗಳ ಬಗ್ಗೆ ಚರ್ಚೆ ಮಾಡೋಣ. ನೀವು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸಾಮಾನ್ಯವಾಗಿ ಯಾವ ಯಾವ ಸಂದಿಗ್ಧತೆಗಳನ್ನು ನೀವು ಅನುಸರಿಸಬಹುದು ಅಥವಾ ಫಾಲೋ ಮಾಡಬೇಕಾಗತ್ತೆ ಅಥವಾ ಯಾವ ಯಾವ ಸಂದಿಗ್ಧತೆಗಳನ್ನು ನೀವು ಎದುರಿಸಬಹುದು ಅನ್ನೋದ್ರ ಬಗ್ಗೆ. ಸೊ ಒಂದು ವೆಲ್ ಜಸ್ಟ್ ಕನ್ಸಿಡರ್ ಆನ್ ಹೈಪೊಥೆಟಿಕಲ್ ಸಿಚುಯೇಷನ್. ಸೊ ಒಂದು ಗೌರ್ನಮೆಂಟ್ ಅವರು ನಿಮಗೆ ಒಂದು ಫ್ಲೈಓವರ್ನ ನಿರ್ಮಾಣ ಮಾಡೋದಕ್ಕೆ ಹೇಳಿದ್ದಾರೆ, ಅಂದರೆ ಹಲವಾರು ಅಧಿಕಾರಿಗಳಿದ್ದಾರೆ, ಅದರಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರ. ಸೊ ನೀವು ಇದೊಂದು ಕೇಸ್ ಸ್ಟಡಿ, ಯು ಪಿ ಎಸ್ ಸಿ ಕೇಳಿರುವಂಥದ್ದು, ಅದನ್ನೇ ನಾವು ಒಂದು ಉದಾಹರಣೆಗೆ ತಗೋತಾ ಇದ್ದೀವಿ. ಸೊ ನೀವೊಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಕೆಳಗಡೆ ಇಬ್ಬರು ಜೂನಿಯರ್ಸ್ ಇಂಜಿನಿಯರ್ಸ್ ಇದ್ದಾರೆ, ನಿಮ್ಮ ಮೇಲ್ಗಡೆ ಒಬ್ಬರು ಚೀಫ್ ಇಂಜಿನಿಯರ್ ಇದ್ದಾರೆ. ಓಕೆ, ಚೀಫ್ ಇಂಜಿನಿಯರ್ ಇದ್ದಾರೆ. ಸೊ ಜೂನಿಯರ್ ಇಂಜಿನಿಯರ್ಸು ಕೆಲಸ ಏನಪ್ಪ ಅಂದರೆ ಪ್ರತಿದಿನ ಹೋಗಿ ಫ್ಲೈಓವರ್ ಎಲ್ಲವೂ ಸರಿಯಾಗಿ ಕನ್ಸ್ಟ್ರಕ್ಷನ್ ಆಗ್ತಿದೆಯಾ ಇಲ್ವಾ, ಏನು ಎತ್ತ ಅಂತ ನೋಡ್ಕೊಂಬರ್ತಕ್ಕಂಥದ್ದು ಇವ್ರ ಕೆಲಸ. ಸೊ ಹಾಗೆ ನೋಡ್ಕೊಂಡು ಬರ್ತಾ ಇರ್ತಾರೆ, ಸರಿ ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇರ್ತಾರೆ. ಒಂದು ದಿವಸ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತಹ ನೀವು, ನಿಮಗೆ ಅನುಮಾನ ಬಂದು ಲೈಕ್ ಅಂದರೆ ಜನ್ರಲಾಗಿ ಒಂದು ಇನ್ಸ್ಪೆಕ್ಷನ್ಗೆ ಅಂತ ಹೋಗ್ತೀರಾ, ಅವಾಗ ನೋಡ್ತೀರಾ ದ ಫ್ಲೈಓವರ್ ಈಸ್ ಕನ್ಸ್ಟ್ರಕ್ಟೆಡ್ ವೆರಿ ಮಚ್ ಡಿವಿಯೇಟೆಡ್ ಫ್ರಮ್ ದ ಆ್ಯಕ್ಚುಯಲ್ ಡಿಸೈನ್. ಅಂದರೆ ಅದರ ಡಿಸೈನ್ ಏನಿದೆಯೋ ಅದಕ್ಕಿಂತ ತುಂಬ ಭಿನ್ನವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಪ್ರಕಾರ ಇಫ್ ಯು ಕಂಟಿನ್ಯೂ ದಿಸ್ ಪ್ರಾಜೆಕ್ಟ್ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದ ಸೇಫ್ಟಿ ಆಫ್ ದ ಪೀಪಲ್. ಹೀಗೆ ಏನಾದರೂ ಮುಂದುವರಿಸಿದ್ರೆ ಒಂದು ಸಾರ್ವಜನಿಕ ಸುರಕ್ಷತೆಗೆ ಮುಂದೆ ಒಂದು ದಿವಸ ತೊಂದರೆ ಬರ್ಬೋದು ಅಂತ. ಸೊ ನಿಮಗೆ ಅನಿಸುತ್ತೆ ಇದು ಲೈಕ್ ದೇರ್ ಈಸ್ ನೋ ಅದರ್ ಆಪ್ಷನ್, ನಾವು ಕೆಲವು ಭಾಗಗಳನ್ನು ಡೆಮಾಲಿಷನ್ ಮಾಡಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತೇಳ್ಬಿಟ್ಟು. ಇದರ ಬಗ್ಗೆ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡಿ ನೀವು ನಿಮ್ಮ ಮೇಲಧಿಕಾರಿಯಾದಂತಹ ಚೀಫ್ ಇಂಜಿನಿಯರ್ ಅವ್ರ ಹತ್ರ ಹೋಗಿ ಕೇಳ್ತೀರ. ಚೀಫ್ ಇಂಜಿನಿಯರ್ ಹೇಳ್ತಾರೆ, ನಾನು ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ, ಸೊ ಬಟ್ ಆದರೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಡೆಮಾಲಿಷನ್ ಮಾಡೋಕ್ಕಾಗಲ್ಲ. ಫಸ್ಟ್ ಥಿಂಗ್, ಆಲ್ರೆಡಿ ತುಂಬ ದುಡ್ಡು ಖರ್ಚಾಗಿದೆ ಈ ಫ್ಲೈಓವರ್ ಪ್ರಾಜೆಕ್ಟ್ಗೆ, ಮತ್ತು ಅಲ್ಲಿನ ಜನಸಾಮಾನ್ಯರೆಲ್ಲರೂ ಕೂಡ ಬೇಗ ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮುಗಿದೋಗ್ಲಿ ಅಂತೇಳಿ ಹೇಳ್ತಿದ್ದಾರೆ. ನಾವು ಮತ್ತೆ ಡೆಮಾಲಿಷನ್ ಮಾಡಿ ಮತ್ತೆ ಕಟ್ಟಿದ್ರೆ ಅದು ಇನ್ನಷ್ಟು ನಿಧಾನ ಆಗುತ್ತೆ, ಸೊ ಇದು ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಪರ್ಮಿಷನ್ ಕೊಡಲ್ಲ, ಸೊ ಹೀಗೆ ಹೇಗಿದೆಯೋ ಹಾಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾರೆ ಇಲ್ಲಿ. ಸೊ ಮೇಲಧಿಕಾರಿಯ ಆದೇಶ ಪಾಲನೆ ಮಾಡೋದು ಕೂಡ ಮುಖ್ಯ, ಸುಪೀರಿಯರ್ ಡಿರೆಕ್ಟಿವ್, ಹೌದಾ, ಅದೊಂದು ಕಡೆ ನೈತಿಕ ಸಂದಿಗ್ಧತೆ. ಇನ್ನೊಂದು ಸಾರ್ವಜನಿಕ ಸುರಕ್ಷತೆ ಅಥವಾ ಸಾರ್ವಜನಿಕ ಒಳಿತು ಕೂಡ ಮುಖ್ಯ, ಯಾವುದಕ್ಕೆ ನಾನು ಪ್ರಾಮುಖ್ಯತೆಯನ್ನು ಕೊಡಲಿ ಅನ್ನುವುದು ನೈತಿಕ ಸಂದಿಗ್ಧತೆ. ಇಲ್ಲಿ ನೈತಿಕ ಸಂದಿಗ್ಧತೆ ಅಂದರೆ ಆ ಸಿಚುಯೇಷನ್ ಅಷ್ಟೇ, ನಿಮ್ಗೆ ಎರಡು ಆಪ್ಷನ್ ಇದೆ ನೋಡಿ, ಎರಡರಲ್ಲಿ ಯಾವುದು, ಮೇಲಧಿಕಾರಿಯೋ ಆದೇಶನೂ ಫಾಲೋ ಮಾಡಬೇಕು, ಸಾರ್ವಜನಿಕರಿಗೆ ಕೂಡ ಹೆಲ್ಪ್ ಮಾಡಬೇಕು, ಏನು ಮಾಡ್ತೀನಿ ಅಂತಕ್ಕಂಥದ್ದು. ಓಕೆನಾ, ಅಂದರೆ ಆ ಒಂದು ಈ ಥರದ ಒಂದು ಸಂದಿಗ್ಧತೆ. ಅದೇ ಥರ ನೀವು ಯಾವುದೇ ಒಂದು, ನಿಮ್ಮ ಮೇಲಧಿಕಾರಿ ಒಂದು ಹೇಳ್ತಾರೆ, ನಿಮ್ಮ ಪ್ರಕಾರ ಜನರಿಗೆ ಇನ್ನೊಂದು ಮಾಡಿದ್ರೆ ಒಳ್ಳೆಯದು ಅಂತಿರುತ್ತೆ, ಅದೆಲ್ಲ ಉದಾಹರಣೆಗಳು ಕೂಡ ನೈತಿಕ ಸಂದಿಗ್ಧತೆಗಳು. ಎರಡನೇದು ಸರ್ಕಾರಕ್ಕೆ ಇರುವಂಥ ಒಂದು ನೈತಿಕ ಸಂದಿಗ್ಧತೆ ಏನಪ್ಪ ಅಂದರೆ ರಿಸರ್ವೇಷನ್, ಮೀಸಲಾತಿಯನ್ನು ಕೊಡಬೇಕಾ ಬೇಡವಾ ಅಂತೇಳ್ಬಿಟ್ಟು. ಈಗ ಒಂದು ಕಡೆ ಮೆರಿಟ್ ಅಂತ ಇದೆ, ಸೊ ಮೆರಿಟ್ ಅವ್ರು ಯಾರು ಅರ್ಹರಿದ್ದಾರೋ ಅವ್ರಿಗೆ ಕೊಡಬೇಕು ಅಂತ. ಇನ್ನೊಂದು ಕಡೆ ಏನಪ್ಪ ಅಂದರೆ ಅಂಡರ್ ಪ್ರಿವಿಲೇಜ್ಡ್ ಆ್ಯಕ್ಚುಲಿ, ಸೊ ಕೆಲವರು ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಇದ್ದಾರೆ, ದುರ್ಬಲ ವರ್ಗದವರಿದ್ದಾರೆ, ಅವ್ರಿಗೆ ಸಹಾಯವನ್ನು ಮಾಡಬೇಕು ಅಂತ. ಸೊ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು? ಸೊ ಅದನ್ನೇ ನಾವು ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್. ಸೊ ವೀಕರ್ ಸೆಕ್ಷನ್ ಇದ್ದಾರೆ, ದುರ್ಬಲ ವರ್ಗದವರಿದ್ದಾರೆ, ಅದಕ್ಕೆ ಅವರಿಗೆ ವಿಶೇಷ ಆದ್ಯತೆ ಬೇಕು.
ಇಲ್ಲ ನಾವು ಅರ್ಹತೆ ಇರೋರನ್ನ ಮಾತ್ರ ತಗೋಬೇಕಾಗುತ್ತೆ, ಅವರ ಕ್ಯಾಸ್ಟು ಅವೆಲ್ಲವೂ ಮ್ಯಾಟ್ರ್ ಆಗಬಾರ್ದು, ಸೋಷಿಯಲ್ ಎಜುಕೇಷನಲ್ ಬ್ಯಾಕ್ವರ್ಡ್ ಕಂಡೀಷನ್ ಏನು ಬೇಡ. ಆ ಕೆಲಸ ಮಾಡಬೇಕು ಅಂದರೆ ಅದು ಅವ್ರಿಗೆ ಅವ್ರ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಯಾರಿದ್ದಾರೋ, ತುಂಬ ಅರ್ಹತೆ ಇರುವಂಥ ವ್ಯಕ್ತಿ ಯಾರಿದ್ದಾನೋ ಅವನಿಗೆ ಸಿಗಬೇಕು, ತುಂಬ ಮೆರಿಟ್ ಯಾರಿಗೆ ಜಾಸ್ತಿ ಇದೆಯೋ ಅವ್ರಿಗೆ ಸಿಗಬೇಕು. ಹಾಗಾಗಿ ಇದು ನಾನ್ ಡಿಸ್ಕ್ರಿಮಿನೇಷನ್ ಆಗಿರಬೇಕು, ಯಾವುದೇ ತಾರತಮ್ಯ ಇರಬಾರ್ದು ಅಂತ ಒಂದು ವಾದ. ಎರಡು ವಾದಗಳಿಗೂ ತಮ್ಮದೇ ಆದಂಥ ಅಭಿಪ್ರಾಯ ಇದೆ. ಇದು ರಿಸರ್ವೇಷನ್ ಬಗ್ಗೆ, ಅಂದರೆ ಇದೊಂದು ರಿಸರ್ವೇಷನ್ನ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ರಲ್ಲಿ ಕೂಡ ನೈತಿಕ ಸಂದಿಗ್ಧತೆ ಇದೆ. ಎಸ್, ನಾವೊಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀವಿ, ಬಟ್ ಅದರಿಂದ ಪ್ಲಸ್ ಮೈನಸ್ ಕೂಡ ಇದೆ. ಆದರೆ ಅದ್ರ ಬಗ್ಗೆ ಜಸ್ಟ್ ಇಲ್ಲಿ ಒಂದು ಹೇಳ್ತಾ ನನ್ನ ಅಭಿಪ್ರಾಯ ಹೇಳೋದಾದರೆ, ರಿಸರ್ವೇಷನ್ ಇದೆ ಇರಲಿ, ಬಟ್ ಆದರೆ ಅದು ಕೆಲವು ಲಿಮಿಟೆಡ್ ಪೀರಿಯಡ್ವರೆಗೂ ಕೂಡ ಕಂಟಿನ್ಯೂ ಆಗಬೇಕಷ್ಟೇ, ಓನ್ಲಿ ಫಾರ್ ಎ ಲಿಮಿಟೆಡ್ ಪೀರಿಯಡ್. ಇವಾಗ ನಾವು ಎಲ್ಲದಕ್ಕೂ ಒಂದು ಟಾರ್ಗೆಟ್ ಇಟ್ಕೊಳ್ಳೋ ಥರ, ಜನರಿಗೆಲ್ಲ ಎಲೆಕ್ಟ್ರಿಸಿಟಿಯನ್ನು ಈ ವರ್ಷದೊಳಗಡೆ ಕೊಡಬೇಕು, ಮನೆಗಳನ್ನು ಕಟ್ಟಿಸ್ಬೇಕು, ಒಂದು ಬಹಿರಂಗ ಪ್ರದೇಶಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದನ್ನು ಅಂತ್ಯಗೊಳಿಸ್ಬೇಕು, ಈ ಥರ ಎಲ್ಲ ಅಂದ್ಕೊಂಡಂಗೆ ರಿಸರ್ವೇಷನ್ನು ಒಂದು ದಿವಸ ಅಂತ್ಯಗೊಳಿಸ್ಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೋಬೇಕು. ಅದು 2050 ಆಗ್ಬೋದು, ಇಲ್ಲ 2075 ಆದರೂ ಆಗ್ಬೋದು. ಅದಾದ ಸೊ ದೇ ಶುಡ್ ಬಿ ಎ ಟೈಮ್ ವೇರ್ ವಿ ಆರ್ ಗೋಯಿಂಗ್ ಟು ಎಂಡ್ ದಿಸ್ ರಿಸರ್ವೇಷನ್. ಆಮೇಲೆ ಅದನ್ನು ಗ್ರ್ಯಾಜುವಲ್ ಆಗಿ ಡಿಕ್ರೀಸ್ ಮಾಡ್ಕೋತಾ ಬರಬೇಕು. ಇವಾಗ ಎಸ್ ಸಿಗೆ 15% ರಿಸರ್ವೇಷನ್ ಇದೆ, 15% ಅಂದಾಗ ಕೆಲವು ವರ್ಷಗಳ ನಂತರ ಅದನ್ನು 13%, ಆಮೇಲೆ 10% ಆ ಥರ ಮಾಡ್ಕೋತಾ ಹೋಗ್ತಾ ಇರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಇನ್ನಷ್ಟು ಜಾಸ್ತಿನೇ ಮಾಡ್ಕೋತಾ ಹೋಗ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ದ ರೀಸೆಂಟ್ ರಿಸರ್ವೇಷನ್ ಫಾರ್ 10% ಫಾರ್ ಎಕಾನಮಿಕಲಿ ಬ್ಯಾಕ್ವರ್ಡ್ ಪೀಪಲ್. ಹೌದಾ? ಮತ್ತೊಂದು ಲಿಮಿಟೆಡ್ ಜನರೇಷನ್ಗೆ ಸಿಗುವಂತಿರಬೇಕು. ಇವಾಗ ಸಪೋಸ್ ನಮ್ಮ ತಾತ ಇದ್ದಾರೆ, ಅವರು ರಿಸರ್ವೇಷನ್ನ ಬೆನಿಫಿಟ್ ಪಡೆದಿದ್ದಾರೆ, ಆಮೇಲೆ ನಮ್ಮ ಅಪ್ಪಗೂ ರಿಸರ್ವೇಷನ್ ಬೆನಿಫಿಟ್ ಸಿಕ್ಕಿದೆ ಅಂತಂದರೆ ನನಗೆ ಎಲಿಜಿಬಿಲಿಟಿ ಇರಬಾರ್ದು. ಮತ್ತು ರಿಸರ್ವೇಷನನ್ನು ಕೊಡಬೇಕು ಅಂತಂದರೂ ಅವರ ಅರ್ಹತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ, ಸಾಮರ್ಥ್ಯವನ್ನು ಜಾಸ್ತಿ ಮಾಡೋದಕ್ಕೆ, ಅಂದರೆ ಶಿಕ್ಷಣದಲ್ಲಿ ರಿಸರ್ವೇಷನ್ ಕೊಡ್ಬೋದು, ಕೌಶಲ್ಯಗಳಲ್ಲಿ, ಆರೋಗ್ಯಗಳಲ್ಲಿ, ಇದರಲ್ಲೆಲ್ಲ ಮೀಸಲಾತಿ ಇರಲಿ. ಆದರೆ ಉದ್ಯೋಗ ಅಂತ ಬಂದಾಗ ಆಫ್ಟರ್ ಆಲ್ ದೀಸ್ ಥಿಂಗ್ಸ್ ಅಟ್ ಲೀಸ್ಟ್ ವಿ ಹ್ಯಾವ್ ಟು ಗೆಟ್ ಎ ಒನ್ ಡೇ, ಓನ್ಲಿ ದ ಮೆರಿಟ್ ವಿಲ್ ಬಿ ಕನ್ಸಿಡರ್ಡ್, ಆವಾಗ ಅರ್ಹತೆ ಮಾತ್ರನೇ ಕನ್ಸಿಡರ್ ಮಾಡುವಂಥ ಒಂದು ದಿವಸ ಬರುತ್ತೆ ಅಂತ ಹೋಪ್ ಮಾಡ. ಎಸ್, ದೇರ್ ಆರ್ ಸೋ ಮೆನಿ ಲೂಪ್ ಹೋಲ್ಸ್ ಇದೆ, ಬಟ್ ಇಟ್ ಈಸ್ ಸ್ಟಿಲ್ ಎ ಕ್ವಶನ್ ಆಫ್ ಎಥಿಕಲ್ ಡೈಲೆಮಾ. ಸೊ ಈ ರೀತಿ ನೀವು ಯಾವುದಾದರೂ ಸರ್ಕಾರಿ ಸಂಸ್ಥೆಗಳಲ್ಲಿ ಇರುವಂಥ 3-4 ಆಯ್ಕೆ ಮಾಡಿ ನಿಮಗೆ ಸೂಕ್ತವೆನಿಸಿದಂಥ ಉತ್ತರವನ್ನು ಕೂಡ ಅಲ್ಲಿ ಬರಿಬೋದು. ಬಟ್ ನೀವು ಇದನ್ನೆಲ್ಲ ವಿತ್ ಇನ್ ದ ಸ್ಪೇಸ್, ಆ್ಯಕ್ಚುಲಿ 15 ಮಾರ್ಕ್ಸ್ ಒಳಗಡೆ ಬರೀಬೇಕು, ಅದು ಚಾಲೆಂಜ್ ಅದಕ್ಕೆ. ಸೊ ಹಾನೆಸ್ಟಿ ವರ್ಸಸ್ ಎಫಿಷಿಯನ್ಸಿ, ಒಂದು ಪ್ರಾಮಾಣಿಕತೆ ಮತ್ತು ಇನ್ನೊಂದು ದಕ್ಷತೆ ಅಂತ. ಇವಾಗ ಉದಾಹರಣೆಗೆ ನಾನೊಬ್ಬ ಮೇಲಧಿಕಾರಿಯಾಗಿದ್ದೀನಿ, ನನ್ನ ಕೆಳಗಡೆ ಇರುವಂಥ ಅಧಿಕಾರಿಗಳು ಭ್ರಷ್ಟಾಚಾರಿಗಳಾಗಿದ್ದಾರೆ, ಸೊ ಅಥವಾ ಲಂಚವನ್ನು ತಗೊಳ್ತಾ ಇದ್ದಾರೆ, ಅಂಥವ್ರನ್ನ ತೆಗೆದಾಕೋದು ಈಸಿ ಅಲ್ಲ, ಮತ್ತು ಒಂದ್ಸಲ ತೆಗೆದಾಕಿದ್ರು ರೀಪ್ಲೇಸ್ಮೆಂಟ್ ಕೂಡ ಬೇಗ ಸಿಗೋದಿಲ್ಲ. ನಾನೇನಾದ್ರು ಸ್ಟ್ರಿಕ್ಟಾಗಿ ಲಂಚ ತೊಗೊಳ್ಬೇಡಿ ಅಂತಂದರೆ ಅವ್ರು ನನ್ನ ಜೊತೆ ಸಹಕಾರನೇ ಮಾಡೋದಿಲ್ಲ, ಆ್ಯಂಡ್ ಜನ ಸಾಮಾನ್ಯರ ಕೆಲಸ ಕೂಡ ಮಾಡೋದಿಲ್ಲ. ಸೊ ನನಗೆ ಪ್ರಾಮಾಣಿಕತೆ ಬೇಕು ಅಂದರೆ ದಕ್ಷತೆ ಜೊತೆ ಕಾಂಪ್ರಮೈಸ್ ಆಗಬೇಕು, ಇಲ್ಲ ದಕ್ಷತೆ ಚೆನ್ನಾಗಿ ಕೆಲಸ ಮಾಡಿ ಅಂತಂದರೆ ಅವ್ರು ಪ್ರಾಮಾಣಿಕರಾಗಿರೋದಿಲ್ಲ. ಇವೆರಡರಲ್ಲಿ ಯಾವುದನ್ನು ನಾನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ನೈತಿಕ ಸಂದಿಗ್ಧತೆ. ಕೆಲವು ಸಲ ಕಾನೂನು ಮತ್ತು ನೈತಿಕತೆ ಇವೆರಡರ ಮಧ್ಯೆ ನೈತಿಕ ಸಂದಿಗ್ಧತೆ ಬರುತ್ತೆ. ಸೊ ಗೌರ್ನಮೆಂಟ್ ಹೇಳಿದೆ ಈ ಒಂದು ಯೋಜನೆಯಲ್ಲಿ ಯಾರಿಗಾದರೂ ಬೆನಿಫಿಟ್ ಕೊಡಬೇಕು ಅಂದರೆ ಅವ್ರಿಗೆ ಅರ್ಹತೆ ಇರಬೇಕು, ಕೆಲವು ಕಾಗದ ಪತ್ರಗಳನ್ನು ಸಬ್ಮಿಟ್ ಮಾಡಲೇಬೇಕು ಅಂತ ಡಾಕ್ಯುಮೆಂಟ್ಸು. ಬಟ್ ಒಂದು ಅದೇ ನಾವು ಇತ್ತೀಚೆಗೆ ಡಿಸ್ಕಸ್ ಮಾಡಿದಂಥ ಒಬ್ಬ ಮಹಿಳೆ, ವಯಸ್ಸಾದಂಥ ಮಹಿಳೆ ಬರ್ತಾರೆ ಕೆಲವು ಕಾಗದ ಪತ್ರಗಳನ್ನು, ಬಟ್ ಆದರೆ ಅವ್ರ ಹತ್ರ ಯಾವುದೇ ಕಾಗದ ಪತ್ರಗಳಿಲ್ಲ, ಬಟ್ ಅವರ ಅರ್ಹತೆ ಹೊಂದಿದ್ದಾರೆ, ಬಟ್ ಅದನ್ನು ಅವ್ರು ಪ್ರೂವ್ ಮಾಡೋಕ್ಕಾಗ್ತಿಲ್ಲ. ಸೊ ಅದ್ರಿಗೆ ನಾನು ಕೊಡಬೇಕಾ ಬೇಡವಾ ಅನ್ನುವಂಥದ್ದು, ಎಲ್ಲದಕ್ಕೂ ಸಲ್ಯೂಷನ್ ಕೂಡ ಇರುತ್ತೆ. ಬಟ್ ಇಂತಹ ಕೆಲವು ಉದಾಹರಣೆಗಳನ್ನು ನೀವು ಬರಿಬೋದಾಗಿರುತ್ತೆ, ಒಂದೆರಡು ಆಯ್ಕೆ ಮಾಡ್ಬೋದಷ್ಟೇ. ಎಕ್ಸಾಮಲ್ಲಿ ನಾನು ನಿಮಗೆ 4 ಕೊಟ್ಟಿದ್ದೀನಿ, ಇನ್ನೂ ಕೆಲವು ನೀವು ಯೋಚನೆ ಮಾಡಿ ಇಟ್ಕೋಬೋದು, ಬಟ್ ಎಕ್ಸಾಮಲ್ಲಿ ನೀವು ಒಂದು 2 ಬರೆದ್ರೆ ಸಾಕು. ಇದು ನಾವು ಸರ್ಕಾರಿ ಸಂಸ್ಥೆಗಳಲ್ಲಿ ನೋಡಬಹುದಾದಂಥ ಕೆಲವು ನೈತಿಕ ಸಂದಿಗ್ಧತೆಗಳು. ಓಕೆ, ಸೊ ಖಾಸಗಿ ಸಂಸ್ಥೆಗಳಲ್ಲಿ ನಮಗೆ ಕಂಡುಬರುವಂತಹ ಕೆಲವು ನೈತಿಕ ಸಂದಿಗ್ಧತೆಗಳನ್ನು ಗಮನಿಸಿದ್ರೆ, ಇವಾಗ ಒಂದು ಉದಾಹರಣೆಗೆ ನಮ್ಮ ಸಂಸ್ಥೆಯಲ್ಲಿ ಒಂದು 10,000 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಒಂದು ಹೊಸ ಸ್ವಯಂಚಾಲಿತ ಯಂತ್ರ ಬಂದಿದೆ, ಆಟೋಮೆಟಿಕ್ ಅಥವಾ ಆಟೋಮೇಷನ್ ಇರುವಂತಹ ಒಂದು ಮೆಷಿನ್ ಬಂದಿದೆ. ಅದು ಆ ಮಿಷಿನ್ ನಾನು ಏನಾದರೂ ತೊಗೊಂಡು ಬಂದರೆ 5,000 ಜನ ಕೆಲಸ ಹೊರಟೋಗುತ್ತೆ. ಸೊ ಅಂದರೆ ನನಗೆ ಬರೀ 5,000 ಜನ ಸಾಕು, ಈ ಇರುವಂಥ 10,000 ಜನ ಎಷ್ಟೊಂದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ತೆಗೆದಾಕಲೇಬೇಕಾಗುತ್ತೆ.
ಸಪೋಸ್ ನಾನು ಇಲ್ಲ ತೆಗ್ದಾಕಲ್ಲ ಮಿಷಿನ್ ತೊಗೊಳ್ಳಲ್ಲ ಅಂತಂದರೆ ನಮ್ಮ ಕಾಂಪಿಟೇಟರ್ ಯಾರು ಇರ್ತಾರೆ ಆ ಫೀಲ್ಡಲ್ಲಿ ಅವರು ತೊಗೊಳ್ತಾರೆ. ಆ್ಯಂಡ್ ಮಿಷಿನ್ ಕಂಪ್ಯಾರಿಟಿವ್ಲಿ ಆಟೋಮೇಷನ್ ತೊಗೊಂಡಾಗ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನೋದು ಕಡಿಮೆ ಆಗುತ್ತೆ. ಇವಾಗ ಒಂದು ಒಬ್ಬ ಮನುಷ್ಯ ಅಂದರೆ 8 ಅವರ್ ಕೆಲಸ ಮಾಡಿಸ್ಕೋಬೇಕು, ಅದು ಕರೆಕ್ಟ್ ಕೂಡ. ಬಟ್ ನೀವು ಮಿಷಿನ್ ಜೊತೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ 24 ಗಂಟೆನೂ ಕೆಲಸ ಮಾಡ್ಬೋದು. 3 ಜನದ ಬೇರೆ ಬೇರೆ ಶಿಫ್ಟ್ ಇಟ್ಟು ಆ ಮಿಷಿನ್ನೇನು ನಂಗೆ ಬೇರಾಗ್ತಿದೆ ಬೇಜಾರಾಗ್ತಿದೆ ಅಂತೇನು ಹೇಳಲ್ಲ. ಸೊ ರೈಟ್, ಸೊ ಹಾಗಾಗಿ ಯೂಶ್ವಲಿ ಆಟೋಮೇಷನನ್ನು ತೊಗೊಂಡ್ರೆ ಇವ್ರನ್ನ ತೆಗೆದಾಕಬೇಕಾಗುತ್ತೆ, ಕಂಪ್ನಿಗೆ ಲಾಭ ಬರುತ್ತೆ. ಆದರೆ ಇನ್ನೊಂದು ಕಡೆ ನೋಡಿದ್ರೆ ಇವಾಗ ಆಲ್ರೆಡಿ ಕರೋನಾ ಸಿಚುಯೇಷನ್ನು ಅಥವಾ ಜಾಬ್ಲೆಸ್ ಗ್ರೋತ್ ಇನ್ನು ಇರುವಂಥ ಸಮಯದಲ್ಲಿ ಇವ್ರನ್ನ ಸಡನ್ನಾಗಿ ತೆಗೆದಾಕೋದು ಸರಿನಾ ತಪ್ಪ? ಸೊ ಈ ಆಟೋಮೇಷನ್ಗೆ ನಾನು ಪ್ರಾಮುಖ್ಯತೆಯನ್ನು ಕೊಡಬೇಕಾ ಅಥವಾ ಜನರಿಗೆ ಉದ್ಯೋಗವನ್ನು ಕೊಡಬೇಕಾ? ಆಟೋಮೇಷನ್ಗೆ ಹೋದರೆ ಎಫಿಷಿಯನ್ಸಿ ಅನ್ನೋ ಜಾಸ್ತಿ ಆಗುತ್ತೆ, ಬಟ್ ಎಂಪ್ಲಾಯ್ಮೆಂಟ್ ಕೊಡೋದು ಕೂಡ ಈ ಟೈಮಲ್ಲಿ ಎಸ್ಪೆಷಲಿ ಕರೋನಾ ಟೈಮಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನಾನು ಇವಾಗ ಈ ಥರದ್ದೊಂದು ಆಯ್ಕೆ ಇದ್ದಾಗ ನಾನು ಆಟೋಮೇಷನ್ನ ತರಬೇಕಾ ಬೇಡವಾ ಅನ್ನುವಂಥದ್ದು ಒಂದು ನೈತಿಕ ಸಂದಿಗ್ಧತೆ. ಎರಡನೇ ನೈತಿಕ ಸಂದಿಗ್ಧತೆ, ಈ ಒಂದು ಸಿನ್ ಇಂಡಸ್ಟ್ರೀಸ್ ಇದ್ದಾವೆ. ಸೊ ಅಂದರೆ ಈ ಟೊಬ್ಯಾಕೋ ಇಂಡಸ್ಟ್ರಿ, ಆಲ್ಕೋಹಾಲ್ ಇಂಡಸ್ಟ್ರಿ, ಪೋರ್ನ್ ಇಂಡಸ್ಟ್ರಿ, ಇವುಗಳನ್ನು ನಾವು ಸಿನ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಅವುಗಳು ಇರುವ ನೈತಿಕ ಸಂದಿಗ್ಧತೆ, ನಾವು ಸಮಾಜಕ್ಕೆ ಒಳ್ಳೇದು ಮಾಡ್ತಾಯಿದ್ದೀವಾ ಕೆಟ್ಟದ್ದು ಮಾಡ್ತಾಯಿದ್ದೀವಾ? ನಿಮಗೇನೋ ಕೆಟ್ಟದ್ದು ಅನ್ನಿಸ್ಬಿಡ್ಬೋದು, ಬಟ್ ಅವೆಲ್ಲದೂ ಏನಕ್ಕೆ ಅವರು ಸಪ್ಲೈ ಮಾಡ್ತಿದ್ದಾರೆ? ಜನಕ್ಕೆ ಡಿಮ್ಯಾಂಡ್ ಇದೆ, ಅವ್ರು ಕೇಳ್ತಾ ಇದ್ದಾರೆ, ಅವ್ರು ಯಾರೋ ಕೆಲವ್ರಿಗೆ ಬೇಕಾಗಿದೆ, ಅದಕ್ಕೆ ಅವ್ನು ಮಾಡ್ತಿದ್ದಾರಲ್ವಾ? ಇವಾಗ ಟೊಬ್ಯಾಕೋ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಿದರೆ ಸಿಗರೇಟ್ ಬೀಡಿ, ಸೊ ಅವರು ಎಷ್ಟೊಂದು ಜನಕ್ಕೆ ಜಾಬ್ಸ್ ಕೊಡ್ತಾಯಿದ್ದಾರೆ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಕೆಲವು ಈ ಶಾಪ್ಗಳೆಲ್ಲ ಚಿಕ್ಕ ಚಿಕ್ಕ ಶಾಪ್ಗಳೆಲ್ಲರಿಗೂ ಕೂಡ ಸ್ವಲ್ಪ ಇನ್ಕಮ್ ಬರ್ತಾಯಿದೆ. ಅವರು ಗೌರ್ಮೆಂಟ್ ಕೂಡ ತುಂಬ ಭಾರಿ ಮೊತ್ತದ ಟ್ಯಾಕ್ಸ್ಗಳನ್ನು ಕಟ್ತಾಯಿದ್ದಾರೆ, ವಾರ್ನಿಂಗ್ ಕೂಡ ಕೊಡ್ತಿರ್ತಾರೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಇಷ್ಟೆಲ್ಲ ಕೊಡ್ತಿದ್ದೀವಿ. ಆದರೂ ಸೇರ್ತಾ ಇದ್ದಾರೆ, ನಾವೇನು ಕೆಟ್ಟದ್ದು ಮಾಡ್ತಿದ್ದೀವಿ? ಇನ್ನೊಂದು ಕಡೆ ಅಟ್ ದಿ ಸೇಮ್ ಟೈಮ್ ಇದರಿಂದ ಎಷ್ಟೊಂದು ಜನರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಿದೆ. ಆ್ಯಂಡ್ ಗೌರ್ಮೆಂಟ್ಗೆ ಲಾಭ ಬಂದರೂ ಕೂಡ ಇದರಿಂದ ತೊಂದರೆಗೊಳಗಾದವ್ರಿಗೆ ಆರೋಗ್ಯದ ಮೇಲೆ ಅವ್ರು ಖರ್ಚು ಮಾಡಬೇಕಾಗುತ್ತೆ, ಒಬ್ಬ ವ್ಯಕ್ತಿ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು. ಇದರ ಕೆಲವು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಬಟ್ ಓವರಾಲ್ ಆಗಿ ನಾವು ಒಳ್ಳೇದು ಮಾಡ್ತಿದ್ದೀವ ಸಮಾಜಕ್ಕೆ ಕೆಟ್ಟದ್ದು ಮಾಡ್ತಿದ್ದೀವ ಅನ್ನೋದು ಇವ್ರ ನೈತಿಕ ಸಂದಿಗ್ಧತೆ. ನೀವೇ ಅವ್ರಿಗೊಂದು ಸಲ್ಯೂಷನ್ ಹೇಳಿ. ನೆಕ್ಸ್ಟ್, ಇವಾಗೊಂದು ನಾನು ಪ್ರೈವೇಟ್ ಕಂಪನಿಯ CEO ಆಗಿದ್ದೀನಿ, ಸೊ ಇದು ಕೂಡ ನಾವು ಕೇಸ್ ಸ್ಟಡೀಸ್ ಡಿಸ್ಕಸ್ ಮಾಡಿದ್ವಿ, ಅವನ್ನೆಲ್ಲ ಒಟ್ಟಿಗೆ ತರೋದೇ ಈ ಚಾಪ್ಟರ್ ಅಷ್ಟೇ. ಸೊ ನಾನು ಒಂದು ಗೌರ್ಮೆಂಟ್ಗೆ ಟೆಂಡರ್ನ ಅಪ್ಲೈ ಮಾಡಿದ್ದೀನಿ. ಸೊ ಅವ್ರಿಗೆ ಆದರೆ ಸರ್ಕಾರಿ ಅಧಿಕಾರಿ ಏನಪ್ಪ ಹೇಳ್ತಿದ್ದಾನೆ, ನನಗೆ ಲಂಚ ಕೊಟ್ಟರೆ ಮಾತ್ರ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ಬ್ರೈಬ್ ಕೊಟ್ಟರೆ ಮಾತ್ರ ಅಂತ. ಒಂದು ಕಡೆ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡಿದರೆ ಬ್ರೈಬ್ ಕೊಟ್ಬಿಡೋದು, ಟೆಂಡರ್ ತೊಗೋಬೋದು, ಕ್ವಾಲಿಟಿ ಕಡಿಮೆ ಮಾಡಿಬಿಟ್ಟು ಮಾಡಿದರೆ ದುಡ್ಡೇನೋ ಬಂದ್ಬಿಡುತ್ತೆ, ಲಾಭ ಏನೋ. ಬಟ್ ಅದರ ನೈತಿಕ ಮೌಲ್ಯಗಳು, ನಾನೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ಜನಸಾಮಾನ್ಯರಿಗೆ ಕಳಪೆ ಮಟ್ಟದ ಗುಣಮಟ್ಟಗಳ ವಸ್ತುಗಳನ್ನು ಕೊಟ್ಟರೆ ಅದು ಎಷ್ಟು ಸರಿ? ಸೊ ಇಲ್ಲಿ ನೈತಿಕ ಮೌಲ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಾ, ಲಾಭಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾ? ಸಪೋಸ್ ನಾನೇನಾದರೂ ಈ ದುಡ್ಡು ಕೊಡಲ್ಲ ಅಂದರೆ ಬೇರೆಯವರು ಕೊಡೋಕ್ಕೆ ರೆಡಿ ಇದ್ದಾರೆ, ಬಟ್ ಕೊಟ್ಟರೆ ಕ್ವಾಲಿಟಿ ಜೊತೆ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಸೊ ಯಾವುದು ಸರಿನಪ್ಪಾ ಅನ್ನುವಂಥದ್ದೊಂದು ನೈತಿಕ ಸಂದಿಗ್ಧತೆ. ಈ ರೀತಿಯಲ್ಲಿ ನೀವು ಕೆಲವು ಉದಾಹರಣೆಗಳನ್ನು ಬರೀಬೋದಾಗಿರುತ್ತೆ ಖಾಸಗಿ ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಇರುವಂತಹ ನೈತಿಕ ಸಂದಿಗ್ಧತೆಗಳ ಬಗ್ಗೆ. ಓಕೆ, ಸೊ ಈ ರೀತಿಯಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ, ಸರ್ಕಾರಿ ಸಂಸ್ಥೆಗಳಲ್ಲಿ, ನಮ್ಮ ವೈಯಕ್ತಿಕ ಜೀವನಗಳಲ್ಲಿ ಕೂಡ ಹಲವಾರು ನೈತಿಕ ಸಂದಿಗ್ಧತೆಗಳು ಬರ್ತಾ ಇರುತ್ತೆ. ಎಲ್ಲ ನೈತಿಕ ಸಂದಿಗ್ಧತೆಗೂ ಒಂದೊಂದು ಬೇರೆ ಬೇರೆ ಸಲ್ಯೂಷನ್ಸ್ ಇರುತ್ತೆ, ಎಲ್ಲದಕ್ಕೂ ಒಂದೇ ಸಲ್ಯೂಷನ್ ಇರೋದಿಲ್ಲ. ಆದರೆ ನಾವು ಇಂತಹ ನೈತಿಕ ಸಂದಿಗ್ಧತೆಗಳ ಬಂದಿದ್ದಾಗ ಯಾವ ರೀತಿಯಲ್ಲಿ ನಿರ್ಧಾರಗಳನ್ನು ತಗೋಬೇಕಂತಂದರೆ, ಅಲ್ಲಿಗೆ ನಾವು ಫಸ್ಟು ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರ ಮೇಲೆ ನಾನು ನಿರ್ಧಾರ ತೊಗೊಂಡ್ರೆ ಪರಿಣಾಮ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಇಲ್ಲಿರುವಂಥ ಪ್ರಮುಖವಾದ ಮೌಲ್ಯಗಳ್ಯಾವುದು, ತತ್ವಗಳ್ಯಾವುದು, ನಿಷ್ಠೆಗಳು. ಇವಾಗ ಲಾಯಲ್ಟಿ ಅಂದರೆ ನಾನು ನನ್ನ ಕುಟುಂಬಕ್ಕೆ ಲಾಯಲ್ ಆಗಿರ್ಬೇಕಾ, ಇಲ್ಲಿ ಒಂದು ಸಂಸ್ಥೆಗ, ಜನಸಾಮಾನ್ಯರಿಗ, ದೇಶಕ್ಕ, ಯಾರಿಗೆ ಲಾಯಲ್ ಆಗಿರಬೇಕು, ಇಲ್ಲಿ ಯಾವ್ಯಾವ ವ್ಯಾಲ್ಯೂಸ್ಗಳಿದ್ದಾವೆ, ಈಗ ನನಗಿರುವ ಆಯ್ಕೆಗಳೇನು. ಸೊ ಇರುವ ಆಯ್ಕೆಗಳನ್ನು ನೋಡಿದಾಗ ನೀವು ವರ್ಸ್ಟ್ ಆಪ್ಷನ್ ಇದೆಯೋ ಅದನ್ನು ತೊಗೋಬೋದು, ಬೆಸ್ಟ್ ಆಪ್ಷನ್ನು ತೊಗೋಬೋದು. ಒಂದು 3-4 ಆಯ್ಕೆಗಳು, ಆ 3-4 ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆಯನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ, ಎರಡನೇ ಆಯ್ಕೆಯನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ, ಮೂರನೇ ಆಯ್ಕೆಯನ್ನು ಫಾಲೋ ಮಾಡಿದ್ರೆ, 4ನೇ ಆಯ್ಕೆಯನ್ನು ಫಾಲೋ ಮಾಡಿದ್ರೆ ಅಲ್ಪಕಾಲದಲ್ಲಿ ಏನಾಗ್ಬೋದು, ದೀರ್ಘಕಾಲದಲ್ಲಿ ಇದರ ಒಂದು ಇಂಪ್ಯಾಕ್ಟ್ ಹೇಗಿರ್ಬೋದು, ನನ್ನ ಮೇಲೆ ಹೇಗದು ಇಂಪ್ಯಾಕ್ಟ್ ಆಗ್ಬೋದು, ನನ್ನ ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮ, ನಮ್ಮ ಸಂಸ್ಥೆಯ ಮೇಲೆ, ಸಾಮಾಜಿಕ, ಇವುಗಳನ್ನೆಲ್ಲವನ್ನು ಯೋಜಿಸಿ ನೀವು ಉತ್ತಮವಾದಂತಹ ಬೆಸ್ಟ್ ಪಾಸಿಬಲ್ ಸಲ್ಯೂಷನ್, ಬೆಸ್ಟ್ ಸಲ್ಯೂಷನ್ ಸಿಗಲ್ಲ, ಒಂದು ಕಂಪ್ಲೀಟ್ ಐಡಿಯಲ್ ಸಲ್ಯೂಷನ್ ನಮಗೆ ಸಿಗೋದಿಲ್ಲ. ಅದಕ್ಕೆ ಇರೋದರಲ್ಲಿ ಉತ್ತಮವಾದಂತಹ ಆಯ್ಕೆ ಯಾವುದು ಅಂತೇಳಿ ತೀರ್ಮಾನ ಮಾಡಬೇಕಾಗುತ್ತೆ ಸ್ನೇಹಿತರೆ. ದಟ್ ಈಸ್ ಕಂಪ್ಲೀಟ್ಲಿ ಯುವರ್ ಡಿಸಿಷನ್. ಇಷ್ಟು ಹಿಂಟ್ಸ್ಗಳನ್ನು ನೀವು ಉಪಯೋಗಿಸ್ಕೊಂಡು ಆರಾಮಾಗಿ ನೀವು 15 ಮಾರ್ಕ್ಸ್ಗೆ ಉತ್ತರಗಳನ್ನು ಬರೀಬೋದಾಗಿರುತ್ತೆ. ನೋಡೋಣ, ಪ್ಲ್ಯಾನ್ ಮಾಡಿ, ಇವತ್ತು ಕೂಡ ಬರೆಯೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಲೆಟ್ ಅಸ್ ವಿ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್.
Yes, friends, we are going to discuss the next question. This question is from UPSC. So, UPSC kelirvanta ondu prashne. The crisis of ethical values in the modern times is traced to a narrow perception of good life discourse. ಇವರು ಏನು ಹೇಳ್ತಿದ್ದಾರೆ, ಆಧುನಿಕ ಕಾಲದಲ್ಲಿ ಕ್ರೈಸಿಸ್ ಆಫ್ ಎಥಿಕಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳ ಕೊರತೆ ಅನ್ನೋದಿದೆ ಅಂತ, ಕಡಿಮೆ ಆಗಿದೆ ಅಂತ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ತುಂಬ ಜನರಲ್ಲಿ ಇರುವಂತಹ ಒಳ್ಳೆಯ ಜೀವನ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಂಕುಚಿತವಾದ ದೃಷ್ಟಿಕೋನ ಇದೆ. ಸೊ ಈ ಉತ್ತಮ ಜೀವನ ಅಥವಾ ಒಳ್ಳೆಯ ಜೀವನ ಎನ್ನುವುದರ ಬಗ್ಗೆ ನಮಗಿರುವಂತಹ ಸಂಕುಚಿತವಾದ ದೃಷ್ಟಿಕೋನವೇ ಆಧುನಿಕ ಕಾಲದಲ್ಲಿ ನೈತಿಕ ಮೌಲ್ಯಗಳ ಕೊರತೆಗೆ ಕಾರಣವಾಗಿದೆ, ಚರ್ಚಿಸಿ ಅಂತ. ಸೊ ಯು ಪಿ ಎಸ್ ಸಿನಲ್ಲಿ ಈ ಥರ ಹಲವಾರು ವಾಕ್ಯಗಳನ್ನು ಕೊಡ್ತಾರೆ. ನಾವು ಇದಕ್ಕೆಲ್ಲ ಮುಂಚೆ ಪ್ರಿಪೇರ್ ಆಗಿ ಹೋಗಿರೋಕ್ಕಾಗಲ್ಲ. ಆ್ಯಂಡ್ ಯು ಪಿ ಎಸ್ ಸಿಯ ಮುಖ್ಯ ಉದ್ದೇಶ ಕೂಡ ಅಷ್ಟೇ, ಇವಾಗ ಏನೋ ಒಂದು ಕ್ಲಾಸಲ್ಲಿ ಯಾರೋ ಒಬ್ರು ಹೇಳಿದ್ದು ಅಥವಾ ಪುಸ್ತಕದಲ್ಲಿ ನೀವು ಓದಿದ್ದನ್ನು ಬೈಹಾರ್ಟ್ ಮಾಡಿ ಬರೆಯುವಂಥವ್ರು ಅಡ್ಮಿನಿಸ್ಟ್ರೇಟರ್ ಆಗಬಾರ್ದು. ಒಂದು ವಿಷಯವನ್ನು ಕೊಟ್ಟಾಗ ಓಪನ್ ಮೈಂಡಾಗಿ ಯೋಚನೆ ಮಾಡಿ ಅವರ ಅಭಿಪ್ರಾಯನ ಹೇಳಬೇಕು. ನೀವು ಯಾವಾಗ ಎಕ್ಸಾಮಿನೇಷನ್ ಕಂಡೀಷನಲ್ಲಿ ಕೂತು ನೀವು ಸ್ವಂತ ಬರೀತೀವಲ್ವಾ, ಅವಾಗ ನಮ್ಮ ರಿಯಲ್ ಪರ್ಸ್ನಾಲಿಟಿ ಅನ್ನೋದು ಬರುತ್ತೆ. ಸೊ ದೇ ವಾಂಟ್ ಟು ನೋ ಅವರ್ ರಿಯಲ್ ಪರ್ಸನಾಲಿಟಿ. ಸೊ ಇದನ್ನು ಒಂದು ಸ್ವಲ್ಪ ನಾವು ಡಿಕೋಡ್ ಮಾಡಿದ್ರೆ, ಇವಾಗ ಗುಡ್ ಲೈಫ್ ಅಂತ ಇದೆ, ಅವರೇ ಕೊಟ್ಟಿದ್ದಾರೆ. ಸೊ ನ್ಯಾರೋ ಪರ್ಸೆಪ್ಷನ್, ಸಂಕುಚಿತ ದೃಷ್ಟಿಕೋನ ಅಂತ ಇದೆ. ನ್ಯಾರೋ ಪರ್ಸೆಪ್ಷನ್ ಇದ್ದರೆ ಬ್ರಾಡರ್ ಪರ್ಸೆಪ್ಷನ್ ಕೂಡ ಇರಬೇಕು, ಒಂದು ವಿಶಾಲ ದೃಷ್ಟಿಕೋನ ಕೂಡ ಇರಬೇಕು. ಈ ಗುಡ್ ಲೈಫ್ ಅಂದರೆ ನ್ಯಾರೋ ಪರ್ಸೆಪ್ಷನ್ ಅಂದರೆ ಏನೇನು ಇರಬಹುದು ನೀವು ಯೋಚನೆ ಮಾಡಿ. ಒಂದು, ಫಸ್ಟು ಸೆಲ್ಫಿಶ್ ಆಗಿ ಯೋಚನೆ ಮಾಡೋದು, ಬರೀ ನಾನು ನನ್ನ ಜೀವನ ಅಷ್ಟೇ, ಅದು ಒಂದು ಸಂಕುಚಿತ ದೃಷ್ಟಿಕೋನ. ಅಥವಾ ಇದನ್ನೇ ನಾವು, ನನ್ನ ಲೈಫ್ ಅಂದರೆ ಏನಪ್ಪ ಅಂದರೆ ಹಣ ಅಷ್ಟೇ, ಹಣ ಸಂಪಾದನೆ ಮಾಡಿದ್ರೆ ಸರಿ, ನಾನು ಏನು ಬೇಕಾದ್ರೂ ಮಾಡಬಹುದು, ಅದೇ ಗುಡ್ ಲೈಫ್. ಒಳ್ಳೆ ಲೈಫ್ ಅಂದರೆ ಮಚ್ಚ ಕೋಟ್ಯಂತರ ರೂಪಾಯಿ ಇರಬೇಕು, ಏನು ಯೋಚನೆ ಮಾಡಬಾರ್ದು. ಅದು ಸಂಕುಚಿತ ದೃಷ್ಟಿಕೋನ ಅಂದರೆ ಬರೀ ನಾನು ನನ್ನ ಬಗ್ಗೆ ಯೋಚನೆ ಮಾಡೋದು, ಅಥವಾ ಹಣ ಹೆಂಗಾದರೂ ಮಾಡಿ ಸರಿ ಅಧಿಕಾರವನ್ನು ತಗೋಬೇಕು ಅಂತ, ಅಥವಾ ನನಗೆ ಏನೇನು ಆಸೆ ಇದೆಯೋ ಅದನ್ನು ಈಡೇರಿಸ್ಕೋಬೇಕು. ಸೊ ಎಂಡೇ ಮುಖ್ಯ, ಮೀನ್ಸ್ ಮುಖ್ಯ ಅಲ್ಲ, ಅನುಸರಿಸೋ ಮಾರ್ಗ ಮುಖ್ಯ ಅಲ್ಲ, ಇವನ್ನೆಲ್ಲ ನೀವಿಲ್ಲಿ ಬರಿಬೋದು. ಸೊ ನ್ಯಾರೋ ಇದ್ಮೇಲೆ ಬ್ರಾಡರ್ ಇರಬೇಕು. ಈ ಬ್ರಾಡರ್ ಆಗಿರೋರು, ಜೀವನ ಅಂದರೆ ನಾನು ಈ ಪ್ರಕೃತಿಯಲ್ಲಿ ಒಂದು ಭಾಗ, ಎಲ್ಲರಿಗೂ ಸಮಾನವಾದ ಹಕ್ಕುಗಳಿರೋ ಥರನೇ ನನಗೂ ಒಂದಷ್ಟು ರೈಟ್ಸ್ ಇದೆ. ಅಟ್ ದಿ ಸೇಮ್ ಟೈಮ್ ನನಗೂ ಕೆಲವು ಲಿಮಿಟೇಷನ್ಸ್ ಇದೆ, ಆ ರೈಟ್ಸ್ ಜೊತೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇದೆ. ನಾನು ಬದುಕ್ತೀನಿ, ಬೇರೆಯವರು ಕೂಡ ಬದುಕೋದಕ್ಕೆ ಬಿಡ್ತೀನಿ. ಯಾರು ದುರ್ಬಲ ವರ್ಗದವರಿದ್ದಾರೋ ಅವರಿಗೆ ಸಹಾಯವನ್ನು ಮಾಡ್ತೀವಿ ಅನ್ನುವಂಥದ್ದು ಕಂಪ್ಯಾಷನೇಟ್ ಅಂತ, ಕಂಪ್ಯಾಷನೇಟ್. ಸೊ ಯಾವಾಗ ಈ ಸೆಲ್ಫಿಶ್ ಪೀಪಲ್ ಇರ್ತಾರೆ ಅಥವಾ ತಮಗೇನು ಬೇಕೋ ಅದನ್ನು ಮಾಡ್ತೀವಿ ಅಂತಂದರೆ, ಇತ್ತ ಏನಾಗುತ್ತೆ, ಇದರಿಂದ ಕ್ರೈಸಿಸ್ ಆಫ್ ಎಥಿಕಲ್ ವ್ಯಾಲ್ಯೂಸ್ ಆಗುತ್ತೆ, ನೈತಿಕ ಮೌಲ್ಯಗಳ ಕೊರತೆಗಳುಂಟಾಗುತ್ತೆ. ಅದೇ ಕ್ವಶನಲ್ಲಿದೆ ನೋಡಿ, ಅದರ ಸಹಾಯದಿಂದನೇ ಫ್ಲೋ ಚಾರ್ಟನ್ನು ಕ್ರಿಯೇಟ್ ಮಾಡಬಹುದು. ಅದೇ ಥರ ಲೈಕ್ ಈ ಥರ ಕಂಪ್ಯಾಷನೇಟ್ ಪೀಪಲ್ ಇದ್ದಾಗ ಏನಾಗುತ್ತೆ ಅಂದರೆ, ಪೀಸ್ಫುಲ್ ಆ್ಯಂಡ್ ಸ್ಟೇಬಲ್ ಸೊಸೈಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ, ಶಾಂತಿಯುತ ಸುಸ್ಥಿರವಾದ ಸಮಾಜ ಅನ್ನೋದು ಸೃಷ್ಟಿಯಾಗುತ್ತೆ. ಇವರು ಮಾಡ್ರನ್ ಟೈಮ್ಸಲ್ಲಿ ಕ್ರೈಸಿಸ್ ಆಫ್ ಎಥಿಕಲ್ ವ್ಯಾಲ್ಯೂಸ್ ಇದೆ, ಇದಕ್ಕೆ ಕಾರಣ ಇದು ಅಂತ ಬರೆದಿದ್ದಾರೆ. ಹೌದು, ಯಾರ್ಯಾರಲ್ಲಿ ಒಂದು ಸಂಕುಚಿತ ದೃಷ್ಟಿಕೋನ ಇದೆಯೋ ಅದರಿಂದನೇ ಹಲವಾರು ಸಮಸ್ಯೆಗಳಾಗ್ತಾ ಇದೆ. 2G ಸ್ಕ್ಯಾಮ್, ಕಾಮನ್ವೆಲ್ತ್ ಸ್ಕ್ಯಾಮ್, ಕೋಲ್ಗೇಟ್ ಸ್ಕ್ಯಾಮ್, ಇವೆಲ್ಲ ನಡೆಯೋದಕ್ಕೆ ಕಾರಣವೇ ಸಂಕುಚಿತ ದೃಷ್ಟಿಕೋನ. ಅಷ್ಟೇ ಅಲ್ದಿರೋ ಅಗೇನ್ ದ ಪೀಪಲ್ ಲೈಕ್ ವಿಜಯ್ ಮಲ್ಯ, ನೀರವ್ ಮೋದಿ, ಮೆಹುಲ್ ಚೌಕ್ಸಿ, ಈ ಥರದ್ದು ಏನೇನು ಘಟನೆಗಳು ನೀವು ನೋಡಿದ್ದೀರಾ ಅವರೆಲ್ಲರಿಗೂ ಕೂಡ ಅದು ಎಲ್ಲ ಎಕ್ಸಾಂಪಲ್ಸು ಇದಕ್ಕೆ ಕನೆಕ್ಟ್ ಮಾಡಬಹುದು. ಅಟ್ ದಿ ಸೇಮ್ ಟೈಮ್ ಈ ಆಧುನಿಕ ಕಾಲದಲ್ಲೇ ನಮಗೆ ಈ ಬ್ರಾಡರ್ ಕಾನ್ಸೆಪ್ಟ್ ಇರ್ತಕ್ಕಂಥವ್ರು ಕೂಡ ಇದ್ದಾರೆ, ಕಂಪ್ಯಾಷನೇಟ್ ಪೀಪಲ್ ಕೂಡ ಇದ್ದಾರೆ. ಸುಧಾಮೂರ್ತಿಯವರಾಗಿರ್ಬೋದು, ಮದರ್ ತೆರೇಸ್ ಆಗಿರ್ಬೋದು, ಕೈಲಾಸ್ ಸತ್ಯಾರ್ಥಿ, ಸೊ ಮುಂತಾದಂಥ ಹಲವಾರು ವ್ಯಕ್ತಿಗಳು ಇವತ್ತಿಗೂ ಕೂಡ ಬ್ರಾಡರ್ ಪರ್ಸೆಪ್ಷನ್ ಆಫ್ ಲೈಫನ್ನು ಕೂಡ ಹೊಂದಿದ್ದಾರೆ, ಚರ್ಚಿಸಿ ಅಂತ ಇದೆ. ಸೊ ಎಥಿಕ್ಸಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಅವ್ರು ಹೇಳಿದ್ದೇ ಸರಿ ಅಂತ ನೀವೇನು ಬರಿಬೇಕಾಗಿಲ್ಲ. ಹೌದು, ಆಧುನಿಕ ಕಾಲದಲ್ಲಿ ನೈತಿಕ ಮೌಲ್ಯಗಳು ಕಡಿಮೆ ಆಗಿದೆ ಒಂದು ಕಡೆ, ಅದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ನ್ಯಾರೋ ಪರ್ಸೆಪ್ಷನ್ ಆಫ್ ಗುಡ್ ಲೈಫ್. ಏನಕ್ಕೆ ಎಷ್ಟೊಂದು ಸಲ ಅಂದರೆ, ಯಾವುದೇ ಒಬ್ಬ ಮನುಷ್ಯ ಎಥಿಕ್ಸ್ ಬಗ್ಗೆ ಯೋಚನೆ ಮಾಡಬೇಕು ಅಂತಂದರೆ ನೋಡಿ, ಅವ್ರ ಬೇಸಿಕ್ ಏನು ಡಿಸೈರ್ಸ್ಗಳು ಫುಲ್ಫಿಲ್ ಆಗಬೇಕು. ನಾವೆಲ್ಲರೂ ಕೂಡ ಪ್ರಾಣಿಗಳೇ, ಟು ಬಿ ಫ್ರ್ಯಾಂಕ್ ಅಲ್ವಾ. ಸೊ ಅದರಲ್ಲಿ ಇವಾಗ ಫುಡ್, ಸೆಕ್ಸ್, ಹಂಗರ್ ಅಂತ ಇರುತ್ತೆ. ಸೊ ಫುಡ್ ಅಂದರೆ ಹಂಗರ್, ಅಥವಾ ಫುಡ್, ಸೆಕ್ಸ್, ವಾಟರ್, ಸೊ ಇವೆಲ್ಲ ಸಮ್ ಸ್ಲೀಪ್ ಆಯಿತಾ, ಸೊ ನಿದ್ದೆ, ಇವೆಲ್ಲವೂ ನಮಗೆ ಬೇಸಿಕ್ಕಾಗಿ ಬೇಕೇ ಬೇಕಲ್ವಾ. ನೀರು, ನಿದ್ದೆ, ಲೈಂಗಿಕತೆ, ಆಹಾರ, ಇವೆಲ್ಲ ಸಿಕ್ಕರೇ ಮನುಷ್ಯ ಎಥಿಕ್ಸ್ ಬಗ್ಗೆ ಕೂಡ ಯೋಚನೆ ಮಾಡ್ತಾನೆ. ಕೆಲವು ಸಲ ಅವರು ರಾಂಗ್ ಪೀಪಲ್ ಆಗೋದಕ್ಕೆ ಇವುಗಳೇ ಇಲ್ಲದೆ ಹೋದರೆ, ಬೇಸಿಕ್ ನೆಸೆಸಿಟಿ ಇಲ್ಲದೆ ಹೋದರೆ, ಇವಾಗ ನಿದ್ದೆ ಮಾಡಬೇಕು ಅಂದರೆ ಅದಕ್ಕೊಂದು ಸೂಕ್ತವಾದ ಪ್ಲೇಸ್ ಕೂಡ ಬೇಕು, ಆಶ್ರಯ ಬೇಕು ಅಂತ.
ಸೊ ಹಾಗಾಗಿ ಯಾವುದೇ ಸರ್ಕಾರ ಏನಪ್ಪ ಮಾಡಬೇಕಂದ್ರೆ ಇವೆಲ್ಲ ಇರೋ ಥರ ನೋಡ್ಕೋಬೇಕು. ಇದಾದಮೇಲೆ ಒಬ್ಬ ಮನುಷ್ಯ ಎಥಿಕ್ಸ್ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತೆ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಇಂಥ ಪ್ರಶ್ನೆಗಳಿಗೆ ನೀವು ಮುಂಚೆನೇ ಪ್ರಿಪೇರ್ ಆಗಿ ಹೋಗೋಕ್ಕೆ ಆಗೋದೇ ಇಲ್ಲ. ಅಲ್ಲಿ ಆ ಪ್ರಶ್ನೆಯನ್ನು ನೋಡಿ ನಿಮಗೆ ಕಂಟೆಂಟ್ ಕ್ರಿಯೇಟ್ ಆಗುತ್ತೆ. ಈ ಥರ ಕೆಲವು 3-4 ಕೀವರ್ಡ್ಗಳು ನಿಮಗೆ ಗೊತ್ತಾಗುತ್ತೆ. ಈ ಕೀವರ್ಡ್ಗಳ ಸಹಾಯದಿಂದ ನೀವು ಆನ್ಸರನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇದಕ್ಕೆ ಉತ್ತರ ಬರಿಬೇಕಂದ್ರೆ ಏನು ಮಾಡಬೇಕು? ಇವಾಗ ಇಂಟ್ರೊಡಕ್ಷನ್ನಲ್ಲಿ ಎಥಿಕಲ್ ವ್ಯಾಲ್ಯೂಸ್ ಅಂದರೆ ಏನು ಅಂತ ಬರಿಬೋದು, ಅಥವಾ ಗುಡ್ ಲೈಫ್ ಅಂದರೆ ಏನು ಅಂತ ನೀವು ಬರಿಬೋದು. ನಿಮ್ಮ ಪ್ರಕಾರ ಒಳ್ಳೆಯ ಜೀವನ ಅಂದರೆ ಏನು, ನಿಮ್ಮದೇ ಒಂದು ಡೆಫಿನೇಷನ್ ಬರಿಬೋದು. ನೈತಿಕ ಮೌಲ್ಯಗಳು, ಮೌಲ್ಯಗಳು ಅಂದರೆ ಏನು, ನೈತಿಕ ಮೌಲ್ಯಗಳು ಅಂದರೆ ಏನು, ಅದರ ಬಗ್ಗೆ ಬರಿಬೋದು. ಸಪೋಸ್ ಕೆಲವು ಸ್ಟೇಟ್ಮೆಂಟು ಕೋಟ್ಸ್ಗಳಿಂದ ಬರಿಬೋದು. ಲೈಕ್ ಫಾರ್ ಎಕ್ಸಾಂಪಲ್, ಬಿ ರಜಲ್ ದ ಬ್ರಿಟಿಷ್ ಫಿಲಾಸಫರ್ ಪ್ರಕಾರ, ದ ಗುಡ್ ಲೈಫ್ ಈಸ್ ದ ಒನ್ ವಿಚ್ ಈಸ್ ಇನ್ಸ್ಪೈರ್ಡ್ ಬೈ ದ ಲವ್ ಆ್ಯಂಡ್ ಗೈಡೆಡ್ ಬೈ ದಿ ನಾಲೆಡ್ಜ್ ಅಂತ ಇದೆ. ಸೊ ಈ ರೀತಿಯಾದಂಥ ಕೆಲವು ಯಾವ್ದಾದ್ರು ಕೋಟ್ಸ್ಗಳ ಮೂಲಕ ಕೂಡ ಉತ್ತಮ ಜೀವನ ಅಂದರೆ ಯಾವುದಪ್ಪ ಅಂತಂದರೆ ಅದು ಪ್ರೀತಿಯಿಂದ ಇನ್ಸ್ಪೈರ್ ಆಗಬೇಕು, ಜ್ಞಾನದಿಂದ ಮಾರ್ಗದರ್ಶನವನ್ನು ಪಡೆದಿರಬೇಕು ಅಂತ ಹೇಳಿಬಿಟ್ಟು. ಅಂದರೆ ಜ್ಞಾನ ಪ್ರೀತಿ ಎರಡೂ ಇದ್ದರೆ ಉತ್ತಮ ಜೀವನ ಆಗುತ್ತೆ ಅಂತ. ಇನ್ ದ ಬಾಡಿ ಆಫ್ ದ ಆನ್ಸರಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ಹೇಗೆ ಕ್ರೈಸಿಸ್ ಆಫ್ ನ್ಯಾರೋ ಪರ್ಸೆಪ್ಷನ್ ಇರೋದ್ರಿಂದ ಕ್ರೈಸಿಸ್ ಆಫ್ ಎಥಿಕಲ್ ವ್ಯಾಲ್ಯೂಸ್ ಆಗಿದೆ, ಅಟ್ ದಿ ಸೇಮ್ ಟೈಮ್ ಕೆಲವರು ಕಂಪ್ಯಾಷನೇಟ್ ಪೀಪಲ್ ಕೂಡ ಇದ್ದಾರೆ, ಸೊ ಅಂಥೇಳಿ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಎರಡೂ ಸೈಡಲ್ಲಿ ಕೂಡ ಬರೀಬೇಕಾಗುತ್ತೆ. ಆ್ಯಂಡ್ ಫೈನಲಿ ಕನ್ಕ್ಲೂಷನಲ್ಲಿ ನಿಮ್ಮ ಪ್ರಕಾರ ಗುಡ್ ಲೈಫ್ ಅಂದರೆ ಏನು, ಅಥವಾ ಇಲ್ಲೊಂದು ಸಮಸ್ಯೆ ಇದೆ, ಏನು ಕೆಲವರಿಗೆ ನ್ಯಾರೋ ಪರ್ಸೆಪ್ಷನಲ್ಲಿದೆ, ಅದಕ್ಕೋಸ್ಕರ ಏನು ಮಾಡಬೇಕು, ಸಿಂಪಲಾಗಿ ಒಂದು 2-3 ಸೆಂಟೆನ್ಸಲ್ಲಿ ರೋಲ್ ಆಫ್ ಫ್ಯಾಮಿಲಿ, ಕುಟುಂಬಗಳು ಏನು ಮಾಡ್ಬೋದು, ಎಂಥ ಮೌಲ್ಯಗಳನ್ನು ಇನ್ಕಲ್ಕೇಟ್ ಮಾಡ್ಬೋದು, ಎಜುಕೇಷನಲ್ ಸೊಸೈಟೀಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡಬಹುದು, ಸೊಸೈಟಿ ಏನು ಮಾಡಬಹುದು, ದೇ ಹ್ಯಾವ್ ಟು ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್. ಅಥವಾ ಅಬ್ದುಲ್ ಕಲಾಂರವರು ತಿಳಿಸಿದಂತೆ, ದೇರ್ ಆರ್ 3 ಪೀಪಲ್ ಹೂ ಕ್ಯಾನ್ ಮೇಕ್ ಎ ಡಿಫ್ರೆನ್ಸ್, ದೇ ಆರ್ ಫಾದರ್, ಮದರ್ ಆ್ಯಂಡ್ ಟೀಚರ್. ಸೊ ಅವರು ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೆಯ ಒಂದು ಜೀವನವನ್ನು ಕೊಡ್ಬೋದಾಗಿರುತ್ತೆ, ಅವರ ರೋಲ್ ಅತಿ ಮುಖ್ಯ ಅಂತೇಳಿ ಒಂದು ಎಂಡ್ ಬರೆದು ಎಂಡ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ ಕನ್ಕ್ಲೂಷನನ್ನು. ಈ ಒಂದು ಪಾಯಿಂಟ್, ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಮತ್ತೆ ಕೆಲವು ಪಾಯಿಂಟ್ಸ್ಗಳು ನಿಮ್ಮಲ್ಲಿ ಕೆಲವ್ರಿಗೆ ಅನ್ನಿಸ್ತಾ ಇರುತ್ತೆ, ಸರ್ ನೀವು ಒಂದು ಮಾಡಲ್ ಆನ್ಸರ್ ಕೊಡಿ ಅಂತ. ಸಿ, ಎಥಿಕ್ಸಲ್ಲಿ ಮಾಡಲ್ ಆನ್ಸರ್ ಅಂತ ಇರಲ್ಲ, ಇರಲೂಬಾರ್ದು. ನಾವು ಎಥಿಕ್ಸ್ ಅನ್ನೋದು ಪರ್ಸನಾಲಿಟಿ ಟೆಸ್ಟ್, ನಿಮ್ಮ ವ್ಯಕ್ತಿತ್ವದ ಪರೀಕ್ಷೆ. ನಾವು ಹೀಗೆಲ್ಲ ನೀವು ಯೋಚನೆ ಮಾಡಬಹುದು ಅಂತ ಹೇಳ್ಬೋದು ಅಷ್ಟೇ. ಅದಾದಮೇಲೆ ನೀವು ಇಂಟ್ರೊಡಕ್ಷನ್, ಬಾಡಿ, ಕಂಕ್ಲೂಷನ್ ಹೀಗೆ ಬರೆಯೋದ್ರಿ ಅಂತ ಹೇಳೋದು ತಪ್ಪು. ನಾವು ಒಂದು 100 ಜನ ಟಾಪರ್ಸ್ ಆನ್ಸರ್ ಕಾಪೀಸ್ ಏನಾದರೂ ಸಿಕ್ಕರೆ ಅವ್ರು 100 ಥರ ಬರೆದಿರ್ತಾರೆ, ಕಂಟೆಂಟ್ ಇದೇ ಇರುತ್ತೆ, ಅದನ್ನು ಪ್ರೆಸೆಂಟ್ ಮಾಡೋ ವಿಧಾನ ಬೇರೆ ಇರುತ್ತೆ. ಇವಾಗ ಎಥಿಕ್ಸ್ ಕ್ಲಾಸ್ ನಾನು ಹೇಳ್ತೀನಿ, ಸೇಮ್ ಕಂಟೆಂಟ್ನೇ ಬೇರೆ ಬೇರೆ ಫ್ಯಾಕಲ್ಟೀಸ್ ಹೇಳಿದರೆ ಅವ್ರು ಹೇಳೋ ವಿಧಾನ ಬೇರೆ ಇರುತ್ತೆ. ನಾನು ಹೇಳೋದೇ ಕರೆಕ್ಟ್ ಅಂತ ಹೇಳೋಕ್ಕಾಗತ್ತಾ? ಎಟ್ ದ ಸೇಮ್ ಟೈಮ್ ನೀವು ನಿಮ್ಮದೇ ಆದ ಓನ್ ಪ್ರೆಸೆಂಟೇಷನ್ನ ಆಯ್ಕೆ ಮಾಡಿಕೊಳ್ಳಿ. ಓಕೆ, ಸೊ ಈ ಪ್ರಶ್ನೆಗೆ ಉತ್ತರಿಸುವಾಗ ನಿಮಗೆ ಮಾಡ್ರನ್ ಟೈಮ್ಸ್ ಅಂದ ತಕ್ಷಣ ಏನೇನೆಲ್ಲ ಜ್ಞಾಪಕ ಬರ್ಬೋದು ಅಂದರೆ, ಇದನ್ನು ನಾವು ಬ್ರೈನ್ ಸ್ಟಾಮ್ ಅಂತ ಕರಿತೀವಿ. ಸೊ ಅಂದರೆ ನೀವು ಸಾಮಾನ್ಯವಾಗಿ ಯೋಚನೆ ಮಾಡಬಹುದಾದ ಇದೆಲ್ಲ ಒಂದು ಫ್ಯೂ ಸೆಕೆಂಡ್ಸಲ್ಲಿ ನಿಮಗೆ ಜ್ಞಾಪಕ ಬಂದ್ಬಿಡುತ್ತೆ. ಅವುಗಳನ್ನು ಉಪಯೋಗಿಸಿ ಕೇಳಿರೋ ಪ್ರಶ್ನೆಗೆ ಅಡ್ಜಸ್ಟ್ ಮಾಡಿ ಬರೀಬೇಕಾಗುತ್ತೆ. ತುಂಬ ಜನಕ್ಕೆ ಗುಡ್ ಲೈಫ್ ಅಂದರೆ ಏನನ್ಕೋತಾರೆ, ಏ ನನ್ನ ಹತ್ರ ಸಖತ್ ಹಣ ಇರಬೇಕು, ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿರ್ತೀರಾ, ಅದೇನು ತಪ್ಪೇನಲ್ಲ, ಬಟ್ ಆದರೆ ಅದನ್ನು ಯಾವ ಥರ ಸಂಪಾದನೆ ಮಾಡ್ತೀವೋ ಅಷ್ಟೇ. ಒಂದು ದೊಡ್ಡ ಮನೆ ಇರಬೇಕು, ಲಕ್ಸುರಿ ವೆಹಿಕಲ್ಸ್ ಇರಬೇಕು. ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ ಅನ್ಕೋತಾನಂತೆ, ನಂಗೊಂದು 5-digit ಸ್ಯಾಲರಿ ಇರಬೇಕು, 4-wheeler ವೆಹಿಕಲ್ ಇರಬೇಕು, ಒಂದು 3BHK ಮನೆ ಇರಬೇಕು, 2 ಮಕ್ಕಳು ಇರಬೇಕು, ಒಂದು ಸುಂದರವಾದ ಹೆಂಡತಿ ಇರಬೇಕು. ಅಂದರೆ ಆ ಒಬ್ಬ ಕಾಮನ್ ಪರ್ಸನ್ ಅಂದ್ಕೊಳ್ತಕ್ಕಂಥದ್ದು. ಅಗೇನ್, ಬ್ಯೂಟಿ ಈಸ್ ಸಬ್ಜೆಕ್ಟಿವ್. ಇವುಗಳೆಲ್ಲವೂ ಇದ್ದರೆ ನನಗೆ ಗುಡ್ ಲೈಫ್ ಅಂತ ಅಂದ್ಕೊಳ್ತಿರ್ತಾರೆ. ಸೊ ಇದು ಕೂಡ ಅಂದರೆ ಬರೀ ನಮಗೇನಿರಬೇಕು, ಅದನ್ನು ಹೇಗೆ ಪಡೀತಾ ಇದ್ದೀವಿ ಅಂತಲ್ದಿರ, ಇವುಗಳನ್ನೆಲ್ಲವನ್ನು ಇದ್ದರೆ ಓಕೆ ಗುಡ್ ಲೈಫ್ ಅಂತ ಅಂದ್ಕೋತಿರ್ತಾರೆ. ನಾವು ಇದನ್ನು ಸರಿ ತಪ್ಪು ಅನ್ಕೋತಾ ಇಲ್ಲ, ವಿ ಆರ್ ಜಸ್ಟ್ ಟೆಲ್ಲಿಂಗ್ ಹೌ ದೇ ಆರ್ ಥಿಂಕಿಂಗ್. ಇದರಿಂದ ಎಷ್ಟೊಂದು ಸಲ ಕೆಲವು ಸಲ ನನಗೆ ಸುಖ ಬೇಕು, ಆದರೆ ಅದರ ಈ ಸುತ್ತ ಇರುವಂಥ ಜವಾಬ್ದಾರಿ ಬೇಡ. ಸೊ ಅದಕ್ಕೋಸ್ಕರನೇ ಅದು ಡ್ರಿಂಕ್ ಆ್ಯಂಡ್ ಡ್ರೈವ್, ಅದರಲ್ಲಿ ಮಜಾ ಸಿಗುತ್ತೆ, ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗ್ತಾರೆ. ಬೇರೆಯವ್ರನ್ನ ಹರಾಸ್ ಮಾಡಿದ್ರೂ ಸರಿ, ಕಿರುಕುಳ ಕೊಟ್ಟಾದರೂ ಸರಿ, ಲೈಂಗಿಕ ಒಂದು ತೃಪ್ತಿ ಬೇಕು, ಸುಖ ಬೇಕು ಅಂತ ಅಂದ್ಕೊಳ್ತಾರೆ. ಮಾಡರ್ನ್ ಟೈಮ್ಸಲ್ಲಿ ತುಂಬ ಜನ ನಾನು ಪ್ರೋಗ್ರೆಸ್ ಆಗಬೇಕು, ಉನ್ನತವಾಗಿ ಇರಬೇಕು, ತರ್ಕಬದ್ಧವಾಗಿ ಯೋಚನೆ ಮಾಡಬೇಕು, ಸ್ವಾತಂತ್ರ್ಯ ಬೇಕು, ಪ್ರಾಕ್ಟಿಕಲಾಗಿ ಇರಬೇಕು ಅಂತ ಅಂದ್ಕೋತಾರೆ. ಇದೆಲ್ಲವೂ ಸರಿನೇ, ವಿ ಆರ್ ಅಗೇನ್ ನಾಟ್ ಸೆಲ್ಲಿಂಗ್ ರಾಂಗ್, ಬಟ್ ಈ ಒಂದು ಪ್ರಾಸೆಸ್ಸಲ್ಲಿ ಎಲ್ಲೋ ಒಂದು ಕಡೆ ಅನ್ಹೆಲ್ದಿ ಕಾಂಪಿಟೇಷನ್ ಆಗೋಗುತ್ತೆ, ಅದು ತಪ್ಪು. ಅವಳು ಹಾಳಾಗೋದ್ರೂ ಪರವಾಗಿಲ್ಲ, ಅವನು ಹಾಳಾಗೋದ್ರೂ ಪರವಾಗಿಲ್ಲ, ನಾನು ಉದ್ಧಾರ ಆಗಬೇಕು. ಎಕ್ಸ್ಪ್ಲಾಯಿಟೇಷನ್, ದಬ್ಬಾಳಿಕೆ, ಇವರು ಅನಕ್ಷರಸ್ರು, ಇವ್ರಿಗೆ ಗೊತ್ತಿಲ್ಲ, ಅದನ್ನು ನಾವು ಅಡ್ವಾಂಟೇಜಾಗಿ ತೊಗೊಳ್ಳೋಣ. ಜೀವನ ಅನ್ನೋ ದುಡ್ಡಿನ ಹೋರಾಟದಲ್ಲಿ ಯಾಂತ್ರೀಕರಣ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡು, ಟ್ರಾಫಿಕ್ಕಲ್ಲಿ ಮನೆಗೆ ಹೋಗು, ಆ ಮನೆಯಲ್ಲಿ ಏನೋ ಒಂದು ಸಮಸ್ಯೆಗಳು ಅಥವಾ ಏನೋ ಒಂದು ಇದ್ದರೆ ಅದು ದೊಡ್ಡ ಇರಿಟೇಷನ್ ಆಗುತ್ತೆ, ಹಾಗೆ ಹೀಗೆ ಇನ್ನಷ್ಟು ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ.
ಇದು ಮೂಲಕ ನಾವು ಮನೆಯವ್ರನ್ನ ಬಿಟ್ಟು ಪಕ್ಕದ ಬಗ್ಗೆ ಪಕ್ಕದ ಮನೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗದೇ ಇಲ್ಲ ಅಂದರೆ ಪಕ್ಕದ ಮನೆಯವ್ರ ಬಗ್ಗೆ ಯೋಚನೆ ಮಾಡೋದು ಅಂದರೆ ಈ ಸಮಾಜದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಅದಕ್ಕೆ ನಾವು ಸೆಲ್ಫಿಶ್ ಆಗೋಗ್ತಿರ್ತೀವಿ ನಮ್ಮ ಫ್ಯೂಚರ್ ಕೂಡ ತುಂಬ ಅನ್ಪ್ರೆಡಿಕ್ಟಬಲ್ ಆಗೋಗ್ತಾ ಇರುತ್ತೆ ಸೊ ಅಂತಂದರೆ ಸೊ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಲಾಸ್ಟ್ ಇಯರ್ ನಾವು ಕರೋನಾ ಹೀಗಿರುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ ಈ ಒಂದು ಅಂದರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಒಂದು ಈ ನೆಕ್ಸ್ಟ್ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಇವತ್ತು ನಾವು ಸುಖವಾಗಿದ್ದರೆ ಸಾಕು ಈ ಲಾಂಗ್ ಲಾಸ್ಟಿಂಗ್ ರಿಲೇಷನ್ಸ್ ಎಲ್ಲರೂ ಕೂಡ ನಮಗೆ ಬೇಡ ಅಯ್ಯೋ ಮುಂದಿನ ಜನಾಂಗದವ್ರಿಗೆ ಪರಿಸರ ಚೆನ್ನಾಗಿರುತ್ತೋ ಇಲ್ವೋ ನಾವು ಇವತ್ತು ಪರಿಸರ ಏನಿದೆಯೋ ಅದನ್ನು ಉಪಯೋಗಿಸ್ಕೊಂಡು ಎಂಜಾಯ್ ಮಾಡೋಣ ಅಂತ ಕೆಲವರು ಇರ್ತಾರೆ ಅಟ್ ದಿ ಸೇಮ್ ಟೈಮ್ ಆಧುನಿಕ ಕಾಲದಲ್ಲೇ ನಾವು ಸುಧಾಮೂರ್ತಿ ಮರದ ಥರೆಸಾ ಸಾಲು ಮರದ ತಿಮ್ಮಕ್ಕ ಮುಂತಾದಂಥ ಮಹಾನ್ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ ಹಾಗಾಗಿ ಆಧುನಿಕ ಕಾಲದಲ್ಲಿ ಈ ಥರನೂ ಇದ್ದಾರೆ ಆ ಥರನೂ ಕೂಡ ಇದ್ದಾರೆ ಸೊ ಇಷ್ಟು ಹಿಂಟ್ಸ್ಗಳನ್ನು ಉಪಯೋಗಿಸಿ ನೀವು ಉತ್ತರ ಬರೀಬೋದಾಗಿರುತ್ತೆ ಸ್ನೇಹಿತರು ಲೆಟ್ ಅಸ್ ವಿ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್ ಸೊ ಯು ಪಿ ಎಸ್ ಸಿ 2019 ಕೇಳಿರುವಂಥ ಒಂದು ಪ್ರಶ್ನೆ ಬಗ್ಗೆ ಚರ್ಚೆ ಮಾಡೋಣ An apparel manufacturing company having a large number of women employees was losing sales due to the various factor. ಒಂದು ಸಿದ್ಧ ಉಡುಪುಗಳನ್ನು ತಯಾರು ಮಾಡುವಂಥ ಒಂದು ಕಂಪನಿ ಅದರಲ್ಲಿ ಹಲವಾರು ಜನ ಮಹಿಳಾ ಉದ್ಯೋಗಿಗಳಿದ್ದಾರೆ ಹಲವಾರು ಕಾರಣಗಳಿಂದಾಗಿ ಅದಕ್ಕಿದ್ದಕ್ಕಿದ್ದಂತೆ ಮಾರಾಟ ಆ ಒಂದು ಏನು ಉಡುಪುಗಳನ್ನು ತಯಾರು ಮಾಡ್ತಿದ್ದಾರೆ ಅದರ ಮಾರಾಟ ತುಂಬ ಕಡಿಮೆ ಆಗೋಗಿದೆ The company hired a reputed marketing executive who increased the volume of sales within a short span of time. ಸೊ ಒಬ್ಬ ಪ್ರಸಿದ್ಧವಾದಂಥ ಒಬ್ಬ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ನ ಹೈಯರ್ ಮಾಡ್ತಾರೆ ಅವನು ಬಂದಂಥ ಕೆಲವೇ ಕೆಲವು ದಿವಸಗಳಲ್ಲಿ ಆ ನಮ್ಮ ಸೇಲ್ಸ್ ಅನ್ನೋದು ಪಾತಾಳಕ್ಕೆ ಬಿದ್ದೋಗಿದ್ದನ್ನು ಮೇಲಕ್ಕೆ ತೊಗೊಂಡು ಹೊರಟೋಗ್ತಾರೆ ಸೊ ದಟ್ ಈಸ್ ವೆರಿ ಗುಡ್ However, some unconfirmed reports came up regarding his indulgence in the sexual harassment at workplace. ಆದರೆ ಕೆಲವೇನು ದೃಢಪಟ್ಟಿರದಂಥ ಕೆಲವು ವರದಿಗಳು ಬರ್ತಾ ಇರುತ್ತೆ ಇವನು ಕೆಲಸ ಚೆನ್ನಾಗೇ ಮಾಡ್ತಾ ಇದ್ದರೂ ಕೂಡ ಇವರು ಕೆಲವು ಮಹಿಳಾ ಉದ್ಯೋಗಿಗಳ ಜೊತೆ ಇವರು ವರ್ತನೆ ಸರಿ ಇಲ್ಲ ಲೈಂಗಿಕ ಕಿರುಕುಳದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆಫ್ಟರ್ ಸಮ್ ಟೈಮ್ ಎ ವುಮೆನ್ ಎಂಪ್ಲಾಯಿ ಲಾಂಚ್ಡ್ ಎ ಫಾರ್ಮಲ್ ಕಂಪ್ಲೇಂಟ್ ಟು ದ ಮ್ಯಾನೇಜ್ಮೆಂಟ್ ಅಗೇನ್ಸ್ಟ್ ದ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಬೌಟ್ ಸೆಕ್ಷುವಲಿ ಹರಾಸಿಂಗ್ ಹರ್ ಸೊ ಸ್ವಲ್ಪ ದಿವಸದ ನಂತರ ಒಬ್ಬ ಮಹಿಳಾ ಉದ್ಯೋಗಿ ಬಂದು ಆ ಕಂಪನಿಯ ಮ್ಯಾನೇಜ್ಮೆಂಟ್ ಮುಂದೆ ಒಂದು ಫಾರ್ಮಲ್ ಕಂಪ್ಲೇಂಟನ್ನು ಅಧಿಕೃತವಾದಂಥ ಒಂದು ಕಂಪ್ಲೇಂಟನ್ನು ನೀಡ್ತಾರೆ ಸೊ ದಟ್ ಇವರು ಸೆಕ್ಷುವಲ್ ಹ್ಯಾರಾಸ್ಮೆಂಟನ್ನು ಮಾಡ್ತಿದ್ದಾರೆ ಅಂತ ಫೇಸ್ಡ್ ವಿತ್ ದ ಕಂಪನೀಸ್ ಇನ್ ಡಿಫ್ರೆನ್ಸ್ ಇನ್ ನಾಟ್ ಟೇಕಿಂಗ್ ಕಾಗ್ನಿಸೆನ್ಸ್ ಆಫ್ ಅವರ್ ಗ್ರೀವಿಯನ್ಸಸ್ ಶಿ ಲಾಜ್ ಇನ್ FIR ವಿತ್ ದ ಪೊಲೀಸ್ ಸೊ ಇವರು ಎಷ್ಟೇ ಹೇಳಿದ್ರು ಕೂಡ ಯಾವಾಗ ಇವರು ಯಾವುದೇ ಕ್ರಮಗಳನ್ನೇನು ತೊಗೊಳ್ಲಿಲ್ಲ ಅವಾಗ ಅವ್ರು ಏನಪ್ಪ ಮಾಡ್ತಾರೆ ಅಂತಂದರೆ ಒಂದು ಫಾರ್ಮಲ್ ಕಂಪ್ಲೇಂಟನ್ನು ರೈಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇವರು ಯಾವುದೇ ಕ್ರಮ ತೊಗೊಳ್ಲಿಲ್ಲ ಕಂಪ್ನಿಯವರು ಸೊ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಾರ್ಮಲ್ ಕ್ರಮಗಳನ್ನು ತಗೋತಾರೆ ಸೊ ಇದ್ರ ಬಗ್ಗೆ ಇನ್ನಷ್ಟು ಮುಂದೆ ಓದ್ಕೋತಾ ಹೋಗೋಣ ಸೊ ಯಾವುದೇ ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಅವರು ನಿಮಗೆ ಕೆಲವು ಸಲ ಇಲ್ಲಿರುವಂಥ ಎಥಿಕಲ್ ಇಶ್ಯೂಸ್ ಏನು ಅಂತ ಕೇಳಿದ್ರೆ ನೈತಿಕ ಅಂಶಗಳೇನು ಅಂತ ಪ್ರಶ್ನೆ ಕೇಳಿದ್ರೆ ನೀವು ಆ ಕೇಸ್ ಸ್ಟಡಿಯನ್ನು ರಿವಿಸಿಟ್ ಮಾಡಿ ಅಲ್ಲಿರುವ ಸರಿ ತಪ್ಪುಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಬರೀಬೇಕು ಎಥಿಕಲ್ ಇಶ್ಯೂಸ್ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಇಷ್ಟನ್ನು ನಾವು ಮುಂದಕ್ಕೆ ಹೋಗೋದಕ್ಕಿಂತ ಮುಂಚೆ ಇವಾಗ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್ ಬಂದಿದೆ ಅಂತ ಸೊ ಯಾವಾಗ ಒಂದು ಒಬ್ಬ ವ್ಯಕ್ತಿಯ ಬಗ್ಗೆ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಅನ್ಕನ್ಫರ್ಮ್ಡ್ ರಿಪೋರ್ಟ್ ಬಂದರೂ ಕೂಡ ಅದನ್ನೊಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಅಂದರೆ ಏನಾಗಿದೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು ಮ್ಯಾನೇಜ್ಮೆಂಟ್ ಅಲ್ವಾ ಯಾರ ಬಗ್ಗೆ ಏನಾದರೂ ಅಲ್ಲೇ ಕೆಲವು ಕ್ರಮಗಳನ್ನು ತೊಗೋಬೇಕಾಗಿತ್ತು ಆದರೆ ಅದರ ಬಗ್ಗೆ ಏನೂ ಕ್ರಮ ತೊಗೊಳ್ಳಲಿಲ್ಲ ಅನ್ನೋದು ಒಂದು ಪಾಯಿಂಟ್ ಎರಡನೇದು ಒಂದು ಮಹಿಳೆ ಬಂದು ಫಾರ್ಮಲ್ ಕಂಪ್ಲೇಂಟನ್ನು ರೈಸ್ ಮಾಡಿದಾಗ ಕಂಪನಿ ಏನು ಮಾಡಬೇಕಾಗಿತ್ತು ಅಂತಂದರೆ ಅಕಾರ್ಡಿಂಗ್ ಟು ದ ನ್ಯೂ ಗೈಡ್ಲೈನ್ಸ್ ದಟ್ ವಿ ಆರ್ ಹ್ಯಾವಿಂಗ್ ಪ್ರೊಟೆಕ್ಷನ್ ಆಫ್ ವುಮೆನ್ ಅಟ್ ದಿ ಸೆಕ್ಷುವಲ್ ಹರಾಸ್ಮೆಂಟ್ ಪ್ರೊಟೆಕ್ಷನ್ ಆಫ್ ವುಮೆನ್ ಅಟ್ ದಿ ವರ್ಕ್ ಪ್ಲೇಸ್ ಫ್ರಮ್ ದ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಕ್ಟ್ 2013 ಪ್ರಕಾರ ಒಂದು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರಬೇಕು ಅದರಲ್ಲಿ ಅವರು ಈ ಒಂದು ಇನ್ನು ಫಾರ್ಮಲ್ ಕಂಪ್ಲೇಂಟ್ ಅಂತ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಸೂಕ್ತವಾದ ಕ್ರಮಗಳನ್ನು ತೊಗೋಬೇಕಿತ್ತು ಅದನ್ನು ಕೂಡ ಮಾಡಲಿಲ್ಲ ಸೊ ಕಾನೂನಿಗೆ ವಿರುದ್ಧ ಹೋದರು ಇವರು ಸೊ ಅದಾದಮೇಲೆ ಕೂಡ ಇವರು ಯಾವುದೇ ಒಂದು ಕಂಪನಿಯ ಒಂದು ಇಲ್ಲಿ ಯಾವಾಗ ಒಂದು ನೆಗ್ಲೆಕ್ಟನ್ನು ಮಾಡ್ತೋ ಮಹಿಳೆಯವಳು ಸರಿಯಾಗಿ ತನ್ನ ಹಕ್ಕನ್ನು ಪಡೆಯುವಂಥ ಒಂದು ಅಗೈನ್ ಶಿ ಹ್ಯಾಸ್ ಅ ರೈಟ್ ಟು ಗೆಟ್ ಜಸ್ಟಿಸ್ ನ್ಯಾಯವನ್ನು ಪಡೆಯುವಂಥ ಹಕ್ಕಿದೆ ಯಾವಾಗ ಕಂಪನಿಯವರು ನ್ಯಾಯವನ್ನು ಕೊಡಲಿಲ್ಲ ಆಗ ಅವರು ಪೊಲೀಸ್ ಹತ್ರ ಹೋದರು ಅವರು ತೆಗೆದುಕೊಂಡಂಥ ಕ್ರಮ ಸರಿಯಾಗಿದೆ ನೋಡಿ ಇದು ಒಂದು ಕ್ವಶನ್ ಕೊಟ್ಟಿದ್ದಾರೆ ಅದನ್ನು ಅನಲೈಸ್ ಮಾಡೋದೇ ಎಥಿಕಲ್ ಇಶ್ಯೂಸ್ ಅಂತ ನೈತಿಕ ವಿಷಯಗಳು ಅಂತಂದರೆ ಓಕೆ ಸೊ ಮುಂದುವರಿಯುತ್ತಾ ಸೊ ಯಾವಾಗ ಇವ್ರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ FIR ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಅವಾಗ ಡೆಫಿನೆಟ್ಲಿ ಅವ್ರು ಅಂದ್ಕೊಂಡಿರ್ತಾರೆ ನಾವು ಕಂಪ್ಲೇಂಟ್ ತೊಗೊಳ್ಳಿಲ್ಲ ಅಂದರೆ ಈ ಉದ್ಯೋಗಿ ಸುಮ್ಮನೆ ಆಗಿಬಿಡಬಹುದು ಅಂತ ಬಟ್ ಆ ಮಹಿಳಾ ಉದ್ಯೋಗಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ರಿಯಲೈಸಿಂಗ್ ದ ಸೆನ್ಸಿಟಿವಿಟಿ ಆ್ಯಂಡ್ ದ ಗ್ರಾವಿಟಿ ಆಫ್ ದ ಸಿಚುಯೇಷನ್ ದ ಕಂಪನಿ ಕಾಲ್ಡ್ ಅ ವುಮೆನ್ ಎಂಪ್ಲಾಯಿ ಟು ನೆಗೋಷಿಯೇಟ್
ಓ ಯಾವಾಗ ಹಿಂಗಾಗುತ್ತೆ ಅವ್ರು ಏನಪ್ಪ ಮಾಡ್ತಾರೆ ಅಂದರೆ ಇದರಲ್ಲಿರುವಂಥ ಸೂಕ್ಷ್ಮತೆ ಹಾಗೂ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಆ ಮಹಿಳಾ ಉದ್ಯೋಗಿನ ಒಂದು ನೆಗೋಸಿಯೇಷನ್ಗೆ ಕರೀತಾರೆ. ಶಿ ವಾಸ್ ಆಫರ್ಡ್ ಹೆಫ್ಟಿ ಸಮ್ ಆಫ್ ಮನಿ ಟು ವಿತ್ಡ್ರಾ ದ ಕಂಪ್ಲೇಂಟ್. ಸೊ ನೀವು ಈ ಕಂಪ್ಲೇಂಟನ್ನು ವಾಪಸ್ ತೊಗೋಬೇಕು ಅಂತೇಳ್ಬಿಟ್ಟು ಒಂದು ಭಾರೀ ಮೊತ್ತದ ಹಣವನ್ನು ಕೊಡ್ತಾರೆ. ಆ್ಯಂಡ್ ಗಿವ್ ಇನ್ ರೈಟಿಂಗ್ ದಟ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಈಸ್ ನಾಟ್ ಇನ್ವಾಲ್ವ್ ಇನ್ ದ ಕೇಸ್. ಸೊ ಇದು ಎಲ್ಲಿ ಇನ್ನ ಸಮಸ್ಯೆ ಆಗುತ್ತೋ ಅಂತ ನೀವು ಬರೆದು ಕೊಡಬೇಕು, ನನ್ಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ದು ಏನೂ ತಪ್ಪೇನೂ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಅಂತ ಹೇಳ್ಬಿಟ್ಟು ಆ ಮಹಿಳೆಯನ್ನು ಕೇಳ್ತಾ ಇದ್ದಾರೆ. ಸೊ ಇವಾಗ ಅವರು ಐಡೆಂಟಿಫೈ ದ ಎಥಿಕಲ್ ಇಶ್ಯೂಸ್ ಇನ್ವಾಲ್ವ್ ಇನ್ ದ ಕೇಸ್ ಅಂತ ಕೇಳಿದ್ದಾರೆ. ನಾನು ಆವಾಗಲೇ ಹೇಳಿದಾಗ ಎಥಿಕಲ್ ಇಶ್ಯೂಸ್ ಅಂದರೆ ನೀವು ಆ ಒಂದು ಕೇಸ್ ಸ್ಟಡಿಯನ್ನು ನೋಡುತ್ತಿರುವಂಥ ದೃಷ್ಟಿಕೋನ, ನಿಮ್ಮ ಅಬ್ಸರ್ವೇಷನ್ಸ್ ಏನು ಅಂತ ಬರೀಬೇಕಾಗುತ್ತೆ. ಇಲ್ಲಿ ವಾಟ್ ಆರ್ ದ ಆಪ್ಷನ್ಸ್ ಅವೈಲಬಲ್ ಅಂತ ಕೂಡ ಇದೆ. ಬಟ್ ನಾವು ಬರೀ ಆಪ್ಷನ್ಸ್ನ ಬರೆದು ಸುಮ್ಮನಾಗಬಾರ್ದು. ಅವರಷ್ಟೇ ಕೇಳಿದ್ರು ಕೂಡ ಆಪ್ಷನ್ಸ್ಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಮೌಲ್ಯಮಾಪನ ಮಾಡಿ ನಿಮ್ಮ ಒಂದು ಫೈನಲ್ ಕನ್ಕ್ಲೂಷನ್ ಅಥವಾ ವುಮೆನ್ ಎಂಪ್ಲಾಯ್ ಏನು ಮಾಡಬೇಕು ಅಂತ ಕೂಡ ಬರೀಬೇಕಾಗಿರುತ್ತೆ. ಓಕೆನಾ? ಸೊ ಇಲ್ಲಿ ಎಥಿಕಲ್ ಇಶ್ಯೂಸನ್ನು ಮುಂದುವರೆಸ್ತಾ, ಸೊ ನೋಡಿ ಅಂದರೆ ಯಾವಾಗ ಹೋಗಿ ಕಂಪ್ಲೇಂಟನ್ನು ಕೊಟ್ಟು ಅವಾಗ ಅವರು ನೆಗೋಸಿಯೇಷನ್ಗೆ ಕರೆಸಿದ್ದಾರೆ ಮತ್ತು ಅವರು ಭಾರಿ ಮೊತ್ತದ ಹಣವನ್ನು ಕೊಟ್ಟಿದ್ದಾರೆ. ಸೊ ಕಂಪನಿ ಯಾವಾಗಲೂ ಕೂಡ ಹೆಂಗಾದರೂ ಮಾಡಿ ಈ ಒಂದು ಸಮಸ್ಯೆಯಿಂದ ಅಂದರೆ ಅವರು ಬರೀ ಏನು ಮಾಡ್ತಿದ್ದಾರೆ ಅಂದರೆ ಹಣಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಿದ್ದಾರೆ, ಸೇಲ್ಸ್ ಜಾಸ್ತಿ ಆದರೆ ಸಾಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ದಾರೆ ಹೊರತು ಮಹಿಳೆಯ ಘನತೆ ಗೌರವಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಆಮೇಲೆ ಮಹಿಳೆಗೆ ದುಡ್ಡು ಕೊಟ್ಟು ಅಂದರೆ ಸಾಮಾನ್ಯವಾಗಿ ತುಂಬ ಅವರಿಗೆ ಹಣದ ಅವಶ್ಯಕತೆ ಯಾರಿಗಾದರೂ ಇರುತ್ತಲ್ವ, ಅದನ್ನು ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಅವಕಾಶವನ್ನಾಗಿ ತಗೊಂಡು ಆ ಮೂಲಕ ಕೇಸನ್ನು ಮುಚ್ಚಾಕುತ್ತಿರುವಂಥ ಪ್ರಯತ್ನ, ಇವನ್ನೆಲ್ಲ ಬರಿಬೋದು. ಆಮೇಲೆ ಆಯ್ಕೆಗಿರುವಂಥ ಆಯ್ಕೆಗಳನ್ನು ಬರಿಬೇಕಾಗುತ್ತೆ. ಸೊ ಇಂಟ್ರೊಡಕ್ಷನ್ ಬರೆದ ನಂತರ ನೀವು ಎಥಿಕಲ್ ಇಶ್ಯೂಸನ್ನು ಬರಿಬೇಕು. ಅಗೇನ್ ಇಂಟ್ರೊಡಕ್ಷನಲ್ಲಿ ಇಲ್ಲಿರುವಂಥ ಪ್ರಮುಖ ಅಬ್ಸರ್ವೇಷನ್ಸ್ಗಳನ್ನು ಬರಿಬೋದು ಅಥವಾ ಇದು ಯಾವ ವಿಷಯದ ಬಗ್ಗೆ ಆಗಿ ಅಂತ ಹೇಳಿ ನೀವು ಬರಿಬೋದಾಗಿರುತ್ತೆ. ಅಲ್ಲಿರುವಂಥ ಸ್ಟೇಕ್ ಹೋಲ್ಡರ್ಸನ್ನು ಬರಿಬೋದು. ಈಗ ಯಾವುದಾದ್ರೂ ಒಂದು ವಿಷಯವನ್ನು ಇಂಟ್ರೊಡಕ್ಷನಲ್ಲಿ ಬರಿಬಹುದಾಗಿರುತ್ತೆ. ನಾನು ಸ್ಟಾರ್ಟ್ ಮಾಡಿದರೆ ಇಂಟ್ರೊಡಕ್ಷನಲ್ಲಿ ಪ್ರೊಫೆಷನಲ್ ಕಾಂಪಿಟೆನ್ಸ್ ಮತ್ತು ಎಥಿಕಲ್ ಕಾಂಪಿಟೆನ್ಸ್ ಬಗ್ಗೆ ಮಾತಾಡ್ತಿದ್ದೆ. ವೃತ್ತಿಪರ ಸಾಮರ್ಥ್ಯ ಮತ್ತು ನೈತಿಕ ಸಾಮರ್ಥ್ಯ ಅಂತ ಕರಿತೀವಿ. ಸೊ ಯಾವುದೇ ಒಬ್ಬ ಉದ್ಯೋಗಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಆ ವ್ಯಕ್ತಿಯಲ್ಲಿ ಎರಡು ಇರಬೇಕು. ಒಂದು ಉದ್ಯೋಗ, ಒಂದು ವೃತ್ತಿಪರ ಸಾಮರ್ಥ್ಯ ಅಂದರೆ ಕೆಲಸವನ್ನು ಹೆಚ್ಚು ದಕ್ಷತೆ ಹಾಗೂ ಪರಿಣಾಮಕಾರಿ ತತ್ವದಿಂದ ಮಾಡ್ತಾರೆ ಮತ್ತು ಅವ್ರಿಗೆ ಎಷ್ಟು ನೈತಿಕ ಮೌಲ್ಯಗಳ ಅರಿವಿದೆ ಮತ್ತು ಅದನ್ನು ಫಾಲೋ ಮಾಡ್ತಾರೆ, ಇವೆರಡೂ ಕೂಡ ಮುಖ್ಯವಾಗಿರುತ್ತದೆ. ಆದರೆ ಮೇಲಿನ ಪ್ರಕರಣವು ಕೂಡ ಈ ಮೌಲ್ಯಗಳಿಗೆ ಸಂಬಂಧಿಸಿದೆ. ದೇ ಆರ್ ರಿಲೇಟೆಡ್ ಟು ಪ್ರೊಫೆಷನಲ್ ಆ್ಯಂಡ್ ಎಥಿಕಲ್ ಕಾಂಪಿಟೆನ್ಸ್ ಅನ್ನುವಂಥದ್ದನ್ನು ಬರೀಬೋದು. ನಾವು ಹಿಂದೆ ವಾರನ್ ಬಫೆಟ್ ರವರ ಕೋಟನ್ನು ಕೂಡ ನಾವು ನೋಡಿದ್ವಿ. ಆ ಕೋಟಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ವೆನ್ ಯು ವಾಂಟ್ ಟು ಹೈಯರ್ ಎ ಪರ್ಸನ್ ಯು ವಿಲ್ ಲುಕ್ ಫಾರ್ ತ್ರೀ ಕ್ವಾಲಿಟೀಸ್: ಇಂಟೆಗ್ರಿಟಿ, ಎನರ್ಜಿ ಆ್ಯಂಡ್ ಇಂಟೆಲಿಜೆನ್ಸ್. ಇಫ್ ದಟ್ ಪರ್ಸನ್ ಹ್ಯಾಸ್ ನಾಟ್ ಹ್ಯಾವ್ ದ ಫಸ್ಟ್ ಒನ್, ಅದರ್ ಟು ವಿಲ್ ಕಿಲ್ ಯು ಅಂತೇಳ್ಬಿಟ್ಟು ವಾರನ್ ಬಫೆಟ್ ಹೇಳ್ತಾರೆ. ಅದನ್ನು ಕೂಡ ನಾವು ಉಪಯೋಗಿಸ್ಬೋದು. ಸ್ಟೇಕ್ ಹೋಲ್ಡರ್ಸ್ ಇಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳು ಬರಿಬೋದು. ಅದಾದಮೇಲಿಂದ ಎಥಿಕಲ್ ಇಶ್ಯೂಸ್ ಹೇಗೆ ಬರಿಬೇಕು? ನಮಗೆ ದೃಢಪಟ್ಟಿಲ್ಲದಂತಹ ಕೆಲವು ವರದಿಗಳು ಬಂದಾಗಲೇ ನಾವು ಜಾಗೃತ ವಹಿಸಿ ಇದರ ಬಗ್ಗೆ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು, ಅದರ ಬಗ್ಗೆ ಇನ್ನಷ್ಟು ವಿಚಾರಿಸಬೇಕಾಗಿತ್ತು. ಆದರೆ ಕಂಪನಿ ಮಾಡಿಲ್ಲ. ಮಹಿಳೆಯು ಅಧಿಕೃತವಾಗಿ ಕಂಪ್ಲೇಂಟ ದೂರನ್ನು ನೀಡಿದಾಗ ಅದನ್ನು ಗೌರವಿಸಿ ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿತ್ತು. ಆದರೆ ಹಾಗೆ ಮಾಡದೆ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ, ಕಾನೂನಿಗೆ ಗೌರವ ನೀಡದಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಆಕೆಯ ವರದಿಗೆ ಯಾವುದೇ ಆಕೆಯ ವರದಿಯ ಕುರಿತು ಆಕೆಯ ಒಂದು ಸಮಸ್ಯೆಯ ಕುರಿತು ಉದಾಸೀನತೆಯನ್ನು ತೋರುವುದನ್ನು ಗಮನಿಸಿದಾಗ ಈ ಕಂಪನಿಯು ನೈತಿಕ ಸಾಮರ್ಥ್ಯಕ್ಕಿಂತಲೂ ಕೂಡ ವೃತ್ತಿಪರ ಸಾಮರ್ಥ್ಯಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನೀಡಿರುವುದು, ನೈತಿಕ ಮೌಲ್ಯಗಳಿಗಿಂತಲೂ ಆರ್ಥಿಕ ಮೌಲ್ಯಗಳಿಗೆ ಪ್ರಾಶಸ್ತ್ಯವನ್ನು ನೀಡಿರುವುದು, ಅಥವಾ ಮಹಿಳೆಯ ಘನತೆಗಿಂತಲೂ ಕೂಡ ಕಂಪನಿಯ ಲಾಭಕ್ಕೆ ಪ್ರಾಮುಖ್ಯತೆಯನ್ನು ನೀಡಿರುವುದು ಕಂಡುಬರುತ್ತದೆ. ನಂತರ ಆಕೆಯನ್ನು ಕರೆದು ನೆಗೋಸಿಯೇಷನ್ ಮಾಡುತ್ತಿರುವುದನ್ನು ಗಮನಿಸಿದಾಗ ಒಂದು ಮಹಿಳೆಯ ಘನತೆಗೆ ಹಣದ ಮೌಲ್ಯವನ್ನು ಗುರುತಿಸುವುದು ಅಥವಾ ಹಣದ ಮೂಲಕ ಮಹಿಳೆಯ ಘನತೆಯನ್ನು ಕೊಂಡುಕೊಳ್ಳುತ್ತಿರುವುದು ಆಕೆಯ ಆರ್ಥಿಕ ಅವಶ್ಯಕತೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವುದನ್ನು ಕಾಣುತ್ತದೆ. ಒಟ್ಟಾರೆ ಹೇಳುವುದಾದರೆ ಇಲ್ಲಿ ಸೂಕ್ತವಾದ ನಾಯಕತ್ವವಿರುವುದಿಲ್ಲ ಅಥವಾ ಕಂಪನಿಗೆ ದೂರದೃಷ್ಟಿಕೋನವಿಲ್ಲದಿರುವುದನ್ನು ಕೂಡ ಗಮನಿಸಬಹುದಾಗಿದೆ. ಈ ಥರದ್ದನ್ನು ನೀವು ಬರೆಯೋದನ್ನು ಎಥಿಕಲ್ ಇಶ್ಯೂಸ್ ಅಂತ ಕರಿತೀವಿ ಅಷ್ಟೆ. ಓಕೆ. ಸೊ ಆಯ್ಕೆಗೆ ಇರುವಂಥ ಆಯ್ಕೆಗಳನ್ನು ನೀವು ನೋಡಿದರೆ, ಲೈಕ್ ಫಾರ್ ಎಕ್ಸಾಂಪಲ್, ಮೊದಲನೇ ಆಯ್ಕೆ ಅವರು ನೀಡಿರುವಂಥ ಆಫರನ್ನು ನಿರಾಕರಿಸಿ ಅಥವಾ ತಿರಸ್ಕರಿಸಿ ಆ ಕಂಪ್ಲೇಂಟನ್ನು ಮುಂದುವರಿಸ್ಬೋದು ಅವರು. ಎರಡನೇ ಆಯ್ಕೆ ಅವರು ಕೊಟ್ಟಿರುವಂಥ ದುಡ್ಡನ್ನು ತಗೊಂಡು ಕಂಪ್ಲೇಂಟನ್ನು ವಾಪಸ್ ತಗೊಳ್ಬಹುದು. ಮೂರನೇ ಒಂದು ಆಯ್ಕೆ
ಆಕೆ ಕೆಲವು ಈ ಒಂದು ಆಫರನ್ನು ಒಪ್ಕೋಬೋದು, ಅವ್ರು ಕೊಟ್ಟಿರುವಂಥ ಪ್ಲ್ಯಾನನ್ನು ಐಡಿಯಾವನ್ನು, ಬಟ್ ವಿತ್ ಕಂಡೀಷನ್. ಲೈಕ್ ಫಾರ್ ಎಕ್ಸಾಂಪಲ್, ಅವನನ್ನು ನನಗೆ ಕ್ಷಮೆ ಕೇಳಬೇಕು, ಅಥವಾ ಅವನನ್ನು ಬೇರೆ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಅಥವಾ ನನ್ನನ್ನು ಬೇರೆ ಒಂದು ಟೀಮ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಅಥವಾ ಅವನನ್ನು ಕೆಲಸದಿಂದ ತೆಗೆದಾಕಬೇಕು, ಒಂದು 3 ತಿಂಗಳು ಸಸ್ಪೆಂಡ್ ಮಾಡಬೇಕು, ಕಂಪನಿಯ ಯೋಜನೆಗಳಲ್ಲಿ ಕೆಲವು ಬದಲಾವಣೆಯನ್ನು ತರಬೇಕು ಅಂತ ಕಂಡೀಷನ್ಸ್ ಹಾಕಿ ಆಕೆ ಒಂದು ಆಫರನ್ನು ಒಪ್ಕೋಬೋದು. ಈ ಥರ ನಿಮಗೆ ಯಾವ ಸೂಕ್ತ ಅನಿಸುತ್ತೋ ಅದನ್ನು ಬರಿಬೋದು. ಫೈನಲಿ ಆಕೆ ಯಾವುದೇ ಒಂದು ನಿರ್ಧಾರವನ್ನು ತೊಗೊಂಡ್ರೂ ಕೂಡ ಆ ಮಹಿಳೆಯ ಘನತೆ ಮತ್ತು ಆ ಮಹಿಳೆಯ ಮೇಲೆ ವಿಶ್ವಾಸಾರ್ಹತೆ ಏನಾಗುತ್ತೆ ಕಂಪ್ಲೇಂಟ್ ಕೊಟ್ಟು ವಾಪಸ್ ತಗೊಂಡ್ರೆ, ಆ್ಯಂಡ್ ಇದರಿಂದ ಬೇರೆ ಮಹಿಳಾ ಉದ್ಯೋಗಗಳು ಕೂಡ ಕಷ್ಟ ಅನುಭವಿಸ್ತಾ ಇದ್ದರೆ ಅವ್ರ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಇವೆಲ್ಲವನ್ನು ನೋಡಿ ನೀವು ಫೈನಲ್ ಡಿಸಿಷನನ್ನು ಬರೀಬೇಕಾಗತ್ತೆ ಕಂಕ್ಲೂಷನಲ್ಲಿ. ಸೊ ಇವಾಗ ಯೋಚನೆ ಮಾಡಿ, ನೀವಾಗಿದ್ದರೆ ಏನು ಫೈನಲ್ ಕಂಕ್ಲೂಷನ್ ಬರೀತಾ ಇದ್ರಿ ಅಂತ. ಸೊ ನೀವು ಈ ಪ್ರಶ್ನೆಗೆ ಬರೆಯಬಹುದಾದಂಥ ಒನ್ ಆಫ್ ದಿ ಕಂಕ್ಲೂಷನ್, ಹೀಗೆ ಬರೀಬೇಕು ಅಂತೇನಿಲ್ಲ, ನಿಮಗೆ ಯಾವುದು ಸೂಕ್ತನೋ ಅದನ್ನು ಬರಿಬೋದು. ಸೊ ಈ ಮೇಲಿನ ಎಲ್ಲ ಆಯ್ಕೆಗಳನ್ನು ಮೌಲ್ಯಮಾಪನ ಮಾಡಿದ ನಂತರ ಆಕೆಗೆ ಈ ಒಂದು ಪ್ರಕರಣವನ್ನು FIR ಪೊಲೀಸ್ ಸ್ಟೇಷನಲ್ಲಿ ಬರೆದಿರುವ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿರುವಂಥ ಕಂಪ್ಲೇಂಟನ್ನು ಮುಂದುವರಿಸುವುದೇ ಸೂಕ್ತವೆಂದು ನಾನು ಭಾವಿಸುತ್ತೇನೆ. ಈ ಮೂಲಕ ಆಕೆಗೆ ಅನ್ಯಾಯದ ವಿರುದ್ಧ ಎದುರಿ ನಿಂತೆ ಎನ್ನುವಂಥ ಶಾಂತಿ ಸಿಗಬಹುದು, ಆಕೆಗೆ ಸಂತೃಪ್ತಿ ಸಿಗಬಹುದು. ಈ ಮೂಲಕ ಇತರ ಈ ಮಹಿಳಾ ಅಧಿಕಾರಿಗಳು ಅಥವಾ ಉದ್ಯೋಗಗಳು ಕಷ್ಟಪಡುತ್ತಿರುವವರಿಗೆ ಇನ್ನಷ್ಟು ಧೈರ್ಯವನ್ನು ನೀಡಿದಂತಾಗುತ್ತದೆ. ಆಕೆಗೂ ಕೂಡ ಆಕೆಯ ಮೇಲೆ ಆಂತರಿಕ ಶಕ್ತಿ ಹೆಚ್ಚಾಗಿ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ. ಸೊ ಈ ರೀತಿಯಲ್ಲಿ ಕೂಡ ಒಂದು ಕಂಕ್ಲೂಷನನ್ನು ಬರೀಬೇಕಾಗುತ್ತೆ. ಕೇಸ್ ಮುಂದುವರಿಸಬೇಕು ಅಂತ ಬರೆದರೂ ಸರಿಯೇ, ಅಥವಾ ಕೆಲವು ಕಂಡೀಷನ್ಸ್ಗಳಾಗಿ ಕೇಸನ್ನು ಒಪ್ಕೊಂಡ್ರೂ ಕೂಡ ಸರಿಯೇ, ಬಟ್ ಯಾವುದೇ ಕಾರಣಕ್ಕೂ ದುಡ್ಡು ಇಸ್ಕೊಂಡು ನಾನು ಸುಮ್ಮನೆ ಏನು ವಿತೌಟ್ ಎನಿ ಕಂಡೀಷನ್ಸ್ ಒಪ್ಕೋತೀನಿ ಅನ್ನೋದು ಮಾತ್ರ ಸೂಕ್ತ ಅಲ್ಲ. ಇವೆರಡರಲ್ಲಿ ನಿಮ್ಗೆ ಯಾವುದು ಹೆಚ್ಚು ಸೂಕ್ತ ಅನಿಸುತ್ತೋ ಅದನ್ನು ನೀವು ಬರೀಬೋದಾಗಿರುತ್ತೆ ಸ್ನೇಹಿತರೆ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಸೊ ನಮ್ಮ ಈ 5 ದಿನದ ಕಾರ್ಯಕ್ರಮ ಇವತ್ತಿಗೆ ಮುಕ್ತಾಯ ಆಗುತ್ತೆ. ಸೊ ನಾಳೆ 6ನೇ ದಿವಸ ನಾವು ಆಗಲೇ ಹೇಳಿದಾಗೆ ನೀವು ಬರೆದಿರುವಂಥ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನೀವು ಬರೆದಂಥ ಉತ್ತರವನ್ನು ನಾವು ಚರ್ಚೆ ಮಾಡ್ತೀವಿ. ಸೊ ಅದನ್ನು ಕೂಡ ಅಟೆಂಡ್ ಆಗೋದ್ರಿಂದ ಉತ್ತಮವಾದ ಇಂಟ್ರಡಕ್ಷನ್, ಬಾಡಿ, ಕಂಕ್ಲೂಷನ್ ಮುಂತಾದಂಥವುಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ನಮ್ಮ ಈ ಒಂದು ಇನಿಷಿಯೇಷನ್, ಆ ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ ನಿಮಗೆ ಉಪಯೋಗವಾಗ್ತಿದೆ ಅಂತ ನಾವು ಭಾವಿಸ್ತಿದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಯಾವುದೇ ಅಭಿಪ್ರಾಯಗಳಾಗಿರ್ಬೋದು, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರಬಹುದು, ನಮಗೆ ತಿಳಿಸಿ. ಇದು ನಮ್ಮ ಪ್ರೋಗ್ರಾಮನ್ನು ಇನ್ನಷ್ಟು ಬೆಟರ್ ಆಗಿ ಉತ್ತಮವಾಗಿಸೋದಕ್ಕೆ ನಮಗೆ ಸಹಕಾರಿಯಾಗಿರುತ್ತೆ. ಸೊ ನಿಮ್ಮ ಕಮೆಂಟ್ಸ್ಗಳನ್ನು ನಾವು ಡೆಫಿನೆಟ್ಲಿ ಎಲ್ಲದಕ್ಕೂ ರಿಪ್ಲೈ ಮಾಡದೇ ಇದ್ರೂ ಕೂಡ ಎಲ್ಲವನ್ನು ಓದ್ತಾ ಇರ್ತೀವಿ. ಅದು ಸ್ವಲ್ಪ ಸಮಯದ ನಂತರ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ, ವಿಲ್ ಗೆಟ್ ಬ್ಯಾಕ್ ಟು ಯು. ಸೊ ಬಟ್ ನೀವು ನಿಮ್ಗೆ ಏನಿಸುತ್ತೋ ಅದರ ಒಂದು ಸೂಕ್ತವಾದ ಪ್ರಾಮಾಣಿಕವಾದ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಸ್ನೇಹಿತರೆ. ಅದು ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೂಡ ಕೊಡುತ್ತೆ, ಹಾಗೆ ಉತ್ತಮವಾಗಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ಓಕೆ ಫ್ರೆಂಡ್ಸ್, ಒನ್ಸ್ ಅಗೈನ್ ಐ ನೋ ಅಸ್ಯೂಮಿಂಗ್ ದಟ್, ಹೋಪಿಂಗ್ ದಟ್ ಇಟ್ ವಾಸ್ ಬೆನಿಫಿಷಿಯಲ್ ಫಾರ್ ಯು. ವಿಲ್ ಮೀಟ್ ಸೂನ್ ಇನ್ ಟುಮಾರೋಸ್ ಕ್ಲಾಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್, ಹ್ಯಾವ್ ಎ ನೈಸ್ ಡೇ.